ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವಿಷಶತ್ರವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಃ ಸಮಸ್ತಃ ಸಕಲಗುಣನಿಧಿಸ್ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೆ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಂನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ ಸತ್ಯಾಭಿಜ್ಞಕರಬ್ಜೋತ್ಥಾನ್ ಭವತಿ ಯದನುಭಾವಾದಿಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರನ್ ರಘೂತ್ತಮ ಗುರೂನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀ ಸತ್ಯೌರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಶ್ರೀಕೃಷ್ಣ ಪರಮಾತ್ಮ ಐಶ್ವರ್ಯದ ಮದದಿಂದ ಉನ್ಮತ್ತರಾದ ನಲಕೂವರ ಮಣಿಗ್ರೀವರನ್ನು ಉದ್ಧಾರ ಮಾಡಿದ್ದಾನೆ. ಮಹಾತ್ಮರ ಎದುರಿನಲ್ಲಿ ಯಾವ ರೀತಿಯಾಗಿ ವಿನಯದಿಂದ ಸಭ್ಯವಾದ ರೀತಿಯಲ್ಲಿ ವರ್ತನೆ ಮಾಡಬೇಕೋ ಹಾಗೆ ಮಾಡದೆ ವಿವಸ್ತ್ರರಾಗಿ ಅವಮಾನ ಮಾಡಿದ್ದರಿಂದ ನಾರದ ಮಹರ್ಷಿಗಳಿಗೆ ದೇವರ್ಷಿಗಳಿಗೆ ಅವರ ಶಾಪದಿಂದ ಗಿಡವಾಗಿ ಹುಟ್ಟುವಂತಹ ಪ್ರಸಂಗ ಬಂದಿತ್ತು. ಗಿಡವಾಗಿ ಹುಟ್ಟಿದ್ದರೆ ಏನು ದೊಡ್ಡ ಕಷ್ಟವಾಗ್ತಿರಲಿಲ್ಲ. ಧುನಿ ಚಮು ಎಂಬ ಪಾರ್ವತಿ ವರದಿಂದ ಅವಧ್ಯರಾದ ಅಸುರರಿಬ್ಬರ ಜೊತೆಗೆ ಸಹವಾಸ ಮಾಡುವಂತಹ ಪ್ರಸಂಗ ಬಂತಲ್ಲ, ಅದು ದೊಡ್ಡ ತಾಪ ಅವರಿಗೆ. ಶಾಪದಿಂದ ಆದ ದೊಡ್ಡ ತಾಪ ಅಂದರೆ ಗಿಡವಾಗೋದಲ್ಲ, ಗಿಡದೊಳಗೆ ಅಸುರರ ಜೊತೆಗೆ ಸಹವಾಸ ಮಾಡು. ಅಂತಹ ದುರ್ಜನರ ಮಧ್ಯದಲ್ಲಿ ವಾಸ ಮಾಡುವ ಒಂದು ದೊಡ್ಡ ದುರ್ಧರ ಪ್ರಸಂಗ ಅವರಿಗೆ ಬಂದಿತ್ತು. ಭಗವಂತನ ಅನುಗ್ರಹದಿಂದ, ಸ್ವಾಭಾವಿಕವಾಗಿ ಅವರು ಮಾಡುವಂತಹ ದೇವರಲ್ಲಿಯ ಭಕ್ತಿಯಿಂದ ಪರಮಾತ್ಮ ಅವರನ್ನು ಉದ್ಧಾರ ಮಾಡಿದ್ದಾನೆ. ನಾವೆಲ್ಲ ತಿಳಿಯಬೇಕಾದದ್ದು, ಜೀವನದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಮಗೆ ದೇವರು ಸೌಭಾಗ್ಯವನ್ನು ಕೊಟ್ಟಿರಬಹುದು. ಜ್ಞಾನವೋ ಐಶ್ವರ್ಯವೋ ಅಧಿಕಾರವೋ ಅಥವಾ ಇನ್ಯಾವುದೇ ರೀತಿಯ ಉತ್ತಮತ್ವ ಸೌಭಾಗ್ಯ ನಮಗೆ ಸಿಕ್ಕಿದೆ ಎಂದು ಮಾತ್ರಕ್ಕೆ ಆ ಅಹಂಕಾರದಿಂದ ದೊಡ್ಡವರನ್ನು ತಿರಸ್ಕಾರ ಮಾಡೋದು, ಅವರ ಎದುರಿನಲ್ಲಿ ಈ ರೀತಿ ಅಸಭ್ಯ ವರ್ತನೆಯನ್ನು ಮಾಡೋದು, ಹೀಗೆಲ್ಲ ಜೀವನದಲ್ಲಿ ನಡೆಯದೇ ಇರೋ ಹಾಗೆ ನಾವು ನೋಡಿಕೊಳ್ಳಬೇಕು. ಆ ತರಹದ ವರ್ತನೆ ನಮ್ಮಿಂದ ಗೊತ್ತಾಗಿಯೂ ಗೊತ್ತಾಗದೆಯೂ ಆಗೋದು ಬೇಡ ಅಂತ ಹರಿವಾಯು ಗುರುಗಳಲ್ಲಿ ಪ್ರಾರ್ಥನೆ ಮಾಡಬೇಕು. ಆ ತರಹ ನಮ್ಮಿಂದ ಆಗದೇ ಇರೋ ಹಾಗೆ ರಕ್ಷಣೆ ಮಾಡಪ್ಪ ಅಂತ. ಮುಂದೆ ಶ್ರೀಕೃಷ್ಣ ಪರಮಾತ್ಮ ಆಲೋಚನೆ ಮಾಡಿದ, ನಾವು ಗೋಕುಲದಲ್ಲಿ ಬಂದು ಮಾಡಬೇಕಾದ ಕೆಲಸ ಎಲ್ಲ ಮಾಡಿ ಆಗಿದೆ, ಒಂದೇ ಕಡೆಗೆ ಇರೋದು ಬೇಡ, ಇನ್ನನೇಕ
ಭಕ್ತರ ಉದ್ಧಾರ ಮಾಡಬೇಕಾಗಿದೆ, ದುಷ್ಟರ ಶಿಕ್ಷಣ ಮಾಡಬೇಕಾಗಿದೆ, ವೃಂದಾವನಕ್ಕೆ ಇಲ್ಲಿಂದ ಹೋಗಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮನ ಸಂಕಲ್ಪ. ಯಮುನಾ ತೀರ ರಮ್ಯವಾದಂತಹ ಪುಲಿನ ರಂಗೋಲಿಯಂತಹ ಉಸುಕು, ಬೇಕಾದಷ್ಟು ಸುಂದರವಾದ ವೃಕ್ಷಗಳ ವನ, ಪಶುಗಳು ಪಕ್ಷಿಗಳು, ರಮಣೀಯವಾದಂತಹ ಆಕರ್ಷಕವಾದ ವಾತಾವರಣ, ಅಲ್ಲಿ ತಾನು ವಿಹಾರ ಮಾಡಬೇಕು ಅಂತ ಪರಮಾತ್ಮನಿಗೆ ಸಂಕಲ್ಪ. ಅಲ್ಲಿರುವ ವೃಕ್ಷಗಳು, ಅಲ್ಲಿರುವ ಪಶುಗಳು, ಅಲ್ಲಿರುವ ಪಕ್ಷಿಗಳು, ಅಲ್ಲಿ ಸುತ್ತಮುತ್ತ ಇರುವ ಇನ್ನನೇಕ ಜೀವರಾಶಿಗಳು, ಸಜ್ಜನರು, ಅವರೆಲ್ಲ ಮಾಡಿದ ಪುಣ್ಯ ಅವರ ತಪಸ್ಸಿಗೆ ಫಲ ಕೊಡಬೇಕು ಅಂತ ಪರಮಾತ್ಮನಿಗೆ ಅಪೇಕ್ಷೆ ಇತ್ತು. ಜೊತೆಗೆ ನಾನಾ ತರಹದ ಅಸುರರ ಸಂಹಾರ ಇನ್ನೂ ಆಗಬೇಕಾಗಿದೆ, ಅದಕ್ಕೋಸ್ಕರ ಪರಮಾತ್ಮ ಹೇಳಿದನಂತೆ ಅಲ್ಲಿ ಹೋಗಬೇಕು ಅಂತ. ಯಾರು ಕೇಳಲಿಲ್ಲ? ಅಷ್ಟು ಸುಲಭವಾಗಿ ಯಾರು ಕೇಳೋದೂ ಇಲ್ಲ. ನಮ್ಮ ತಂದೆ, ನಮ್ಮ ತಾತ ಎಲ್ಲರೂ ಇದ್ದಂತಹ ಈ ಸ್ಥಳ, ಇದನ್ನು ಬಿಟ್ಟು ಹೋಗೋದು ಹೇಗೆ, ಹೋಗೋದು ಬೇಡ ಅಂತ. ತಪ್ಪೇನಲ್ಲ, ಜನನಿ ಜನ್ಮಭೂಮಿಶ್ಚ ಅಭಿಮಾನ ಇರಬೇಕು. ಆದರೆ ಕೆಲವೊಂದು ಪ್ರಸಂಗದಲ್ಲಿ ಭಗವಂತನ ಸಂಕಲ್ಪದಂತೆ ಉತ್ತಮವಾದ ಕಾರ್ಯವನ್ನು ಮಾಡುವುದಕ್ಕೆ ಬೇರೆ ಸ್ಥಳಕ್ಕೆ ಹೋಗಿ ಮಾಡೋದಾದರೆ ಮಾಡಬಹುದು. ಆಗ ಭಗವಂತ, ಇವರು ಸುಲಭವಾಗಿ ಕೇಳೋದಿಲ್ಲ ಅಂತ ನಿನ್ನೆ ಕೇಳಿದಿರಿ. ಪರಮಾತ್ಮನ ರೋಮಕೂಪದ ಮಹತ್ವ ಏನು ಅಂತ, ರೋಮಕೂಪ ಲಯೋದಿನ, ತನ್ನ ರೋಮಕೂಪದೊಳಗೆ ಪ್ರಳಯದ ಜಲವನ್ನು ತುಂಬುವ ಸಾಮರ್ಥ್ಯ ಇದ್ದವ, ಒಂದೊಂದು ರೋಮಗಳು ಇಡೀ ಜಗತ್ತಿಗೆ ಆಧಾರವಾಗುವಂತಹ ಸಾಮರ್ಥ್ಯವನ್ನು ಪಡೆದಿವೆ. ಅಂತಹ ಪರಮಾತ್ಮ ತನ್ನ ಒಂದೊಂದು ರೋಮಕೂಪಗಳಿಂದ ತೋಳಗಳನ್ನು ಹುಟ್ಟಿಸಿದ್ದಾನೆ. ವೃಕಾನ್ ವ್ಯಾಘ್ರ ಸಮಾನ್ ಬಲೆ, ಭಾರೀ ಹುಲಿಯಂತಹ ತೋಳಗಳು, ಅಷ್ಟು ಭಯಾನಕವಾದ ಹುಲಿ ಸಿಂಹಗಳು ಬಂದರೆ ಎಂತಹ ಭಯ, ಯಾವ ತರಹದ ಒಂದು ವಿಶಿಷ್ಟವಾದಂತಹ ವಾತಾವರಣದ ನಿರ್ಮಾಣ ಆಗಬೇಕೋ ಹಾಗೆ ಇಡೀ ಗೋಕುಲದಲ್ಲಿ ಎಲ್ಲರೂ ಕೂಡ ಚಿಂತಾಕ್ರಾಂತರಾಗಿದ್ದಾರೆ, ಏನು ಮಾಡಬೇಕು ಅಂತ. ಅದೆಲ್ಲ ಪರಮಾತ್ಮನ ಅದ್ಭುತವಾದ ಲೀಲೆ. ದೇವರಿಗಿದೇನು ದೊಡ್ಡ ಅಸಾಧ್ಯವಾದ ಮಾತಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ವಸಿಷ್ಠರ ಆಶ್ರಮದಲ್ಲಿರುವಂತಹ ನಂದಿನಿ, ನಂದಿನಿಯನ್ನು ಅಪಹಾರ ಮಾಡಿಕೊಂಡು ಹೋಗಬೇಕು ಅಂತ ವಿಶ್ವಾಮಿತ್ರರು ಪ್ರಯತ್ನ ಮಾಡ್ತಾರೆ. ಇನ್ನೂ ಅವರು ಋಷಿಗಳಾಗಿಲ್ಲ, ಆಗ ರಾಜರು. ಇದು ರಾಜರ ಮನೆಯಲ್ಲಿರಬೇಕು. ವಿಶ್ವಾಮಿತ್ರರು ಆತಿಥ್ಯಕ್ಕೆ ಬಂದರೆ ವಸಿಷ್ಠರು ಒಂದು 5 ನಿಮಿಷ ಕೂಡ್ರಿ ಅಂದರು. ಅಲ್ರಿ, ಸಹಸ್ರಾರು ಜನ ಇದ್ದಾರೆ ನಮ್ಮ ಜೊತೆಗೆ, ನೀವೇನು ಆತಿಥ್ಯ ಮಾಡ್ತೀರಿ, ಮನೆಯಲ್ಲಿ ಏನಿಲ್ಲೇ ಇಲ್ಲ. ಒಂದು ಕಡೆಗೆ ಅಗ್ನಿಶಾಲೆಯಲ್ಲಿ ಅಗ್ನಿ ಉರಿತಾ ಇದೆ, ವಿದ್ಯಾರ್ಥಿಗಳು ಪುಸ್ತಕ ಹಿಡ್ಕೊಂಡು ಕೂತಿದ್ದಾರೆ, ಏನು ಊಟಕ್ಕೆ ಕೂಡಿಸಿ ಪುಸ್ತಕ ಬಡಿಸೋರೋ, ಏನು ಮಾಡೋರು ನೀವು? ಒಂದು ಅಕ್ಕಿ ಇಲ್ಲ, ಬ್ಯಾಳಿ ಇಲ್ಲ, ಸಕ್ಕರೆ ಇಲ್ಲ, ಏನೂ ಇಲ್ಲ, ಆತಿಥ್ಯ ಏನು ಮಾಡ್ತೀರಿ ಅಂತ. ತೊಂದರೆ ತಗೊಳ್ಳೋದು ಬೇಡ, ನಾನು ಹೋಗಿ ಬರ್ತೇನೆ ಅಂತ. ಅದು ಹೇಗಾಗತ್ತೆ? ಬಂದಿದ್ದೀರಿ ರಾಜರು, ರಾಜರಲ್ಲಿ ರಾಜರಾಜೇಶ್ವರ ರೂಪದಿಂದ ಭಗವಂತ ಇರ್ತಾನೆ, ಆತಿಥ್ಯ ಸ್ವೀಕಾರ ಮಾಡಬೇಕು ಅಂದರು. ಸರಿ ಅಂತ, ಏನಾದರೂ ಮಾಡ್ತಾರೆ ಅಂತ ನೋಡೋಣ ಅಂದರೆ 5 ನಿಮಿಷದೊಳಗೆ ಎಲ್ಲರಿಗೆ ಎಲೆ ಹಾಕಾಯಿತು. ಪಂಚಭಕ್ಷ ಪರಮಾನ್ನಗಳು, ಏನು ಬೇಕೋ ಅದು ಯಥೇಷ್ಟವಾಗಿ ಎಲ್ಲವೂ ಸೃಷ್ಟಿಯಾಗಿದೆ, ಎಲ್ಲವೂ ಹೊಟ್ಟೆ ತುಂಬ ಊಟ ಆಗಿ ಹೋಯ್ತು. ರಾಜರಿಗೆ ಆಶ್ಚರ್ಯ, ಪದಾರ್ಥ ಎಲ್ಲಿಂದ ಬಂತು, ಅಡುಗೆ ಯಾವಾಗ ಮಾಡಿದರು, ಏನು ವ್ಯವಸ್ಥೆ, ಎಲೆ ಎಲ್ಲಿಂದ ಬಂತು, ಯಾವುದು ಗೊತ್ತಾಗಲಿಲ್ಲ. ಆಗ ಕೇಳಿದರು ವಸಿಷ್ಠರಂದರು, ಇದು ನಂದೇನಲ್ಲ, ಎಲ್ಲ ನಂದಿನಿ ಗೋ, ಅದು ಕಾಮಧೇನು, ಅದರ ಇಚ್ಛೆಯಿಂದ ಎಲ್ಲವೂ ಆಗಿದೆ, ಅದು ಕೇಳಿದ್ದನ್ನು ಕೊಡ್ತದೆ, ಹೀಗಾಗಿ ಸುಲಭವಾಗಿ. ಹಾಗಾದರೆ ಇದು ರಾಜ್ಯದಲ್ಲಿರಬೇಕು, ನಿಮ್ಮಂತಹ ಬ್ರಾಹ್ಮಣರ ಮನೆಯಲ್ಲಿ ಇದಕ್ಕಿದ್ದರೆ ಏನು ಲಾಭ? ನಮ್ಮಲ್ಲಿ ನಿತ್ಯ ಲಕ್ಷ ಜನ ಬರ್ತಾರೆ ಹೋಗ್ತಾರೆ ರಾಜ್ಯಕ್ಕೆ, ಅವರೆಲ್ಲರಿಗೆ ಆತಿಥ್ಯ ಮಾಡೋದಕ್ಕೆ ನಮ್ಮಂಥವ್ರ ಮನೆಯಲ್ಲಿ ಇದಿರಬೇಕು ಅಂತ ಒತ್ತಾಯಪಡಿಸಿದರು. ವಸಿಷ್ಠರು ಒಪ್ಪಲಿಲ್ಲ. ಆಕಳನ್ನು ಎಳೆದುಕೊಂಡು ಹೋಗ್ತಾ ಇದ್ದಾರೆ. ಆಕಳು ಧಾವಿಸಿ ತನ್ನನ್ನು ಎಳೆಯುವುದಕ್ಕೆ ಬಂದ ಎಲ್ಲ ರಾಜಭಟರನ್ನು ದೂರ ಸಿಡಿಸಿ ಓಡಿ ಬಂದು ವಸಿಷ್ಠರ ಮುಂದೆ ನಿಲ್ತದೆ. ವಸಿಷ್ಠರೇ, ನನ್ನನ್ನು ಕರ್ಕೊಂಡು ಹೋದಕ್ಕೆ ನೀವು ಹೇಳಿದ್ದೀರಾ, ಅವನು ಕರ್ಕೊಂಡು ಹೊಂಟಿದ್ದಾನೆ? ನಾನೇನು ಹೇಳಿಲ್ಲ, ನಾನು ಬೇಡ ಅಂದೆ,
ನನ್ನಿಂದೇನಾದರೂ ತಪ್ಪಾಯ್ತಾ, ನನ್ನನ್ನು ಯಾಕೆ ಕೊಟ್ಟು ಕಳಿಸ್ತಾ ಇದ್ದೀರಿ ಅಂತ ಕೇಳುತ್ತದೆ ಪಾಪ. ಅದು ನಾನಿರೋದೇ ಯಜ್ಞಕ್ಕಾಗಿ, ರಾಜರ ಭೋಗಕ್ಕಾಗಿ ಅಲ್ಲ. ಯಜ್ಞಯಾಗಗಳು ನಡೆಯಬೇಕು, ದೇವರ ಸೇವೆ ಆಗಬೇಕು, ಅದರಿಂದ ರಾಜ್ಯಕ್ಕೆ ಕ್ಷೇಮ ಆಗಬೇಕು. ರಾಜರು ತಾವೇ ಹಾಲು ಕುಡಿಯೋದರಿಂದ ಕ್ಷೇಮ ಆಗೋದಿಲ್ಲ. ಯಜ್ಞಯಾಗಾದಿಗಳು ದೇವರ ಪೂಜೆ ನಡೆದರೆ ಇಡೀ ಜಗತ್ತಿಗೆ ಕ್ಷೇಮ ಆಗ್ತದೆ. ಅವ್ರ ಮನೆಯಲ್ಲಿದ್ದರೆ ಅವರಷ್ಟೇ ಹಾಲು ಕುಡಿತಾರೆ, ನಿಮ್ಮಲ್ಲಿದ್ದರೆ ಇಡೀ ವಿಶ್ವಕ್ಕೆ ಶಾಂತಿ ಆಗ್ತದೆ. ಅದಕ್ಕಾಗಿ ನಾನು ಇಲ್ಲಿದ್ದದ್ದು, ನನ್ನನ್ನು ಯಾಕೆ ಕಳಿಸ್ತಾ ಇದ್ದೀರಿ? ನಾನು ಕಳಿಸಿಲ್ಲ ಅಂದರು ವಸಿಷ್ಠರು. ಮತ್ತು ಈಗ ನಾನೇನು ಮಾಡಬೇಕು ಅಂತೀರಿ? ನಿನ್ನ ರಕ್ಷಣೆಯನ್ನು ನೀನೇ ಮಾಡ್ಕೋ ಅಂತ ಹೇಳಿಬಿಟ್ರು ವಸಿಷ್ಠರು. ನನಗೆ ಅಷ್ಟೇ ಬೇಕಾಗಿತ್ತು, ನಿಮ್ಮ ಅನುಜ್ಞೆ ಬೇಕಾಗಿತ್ತು ಅಷ್ಟೇ. ನನಗೆ ದೇವರ ಸಾಮರ್ಥ್ಯ ಕೊಟ್ಟಿದ್ದಾನೆ, ಆದರೆ ನಿಮ್ಮ ಮನೆಯಲ್ಲಿದ್ದು ನಾನೇನೋ ಗಲಾಟೆ ಮಾಡಿದೆ ಅಂತ ಆಗಬಾರದು. ನಿಮ್ಮ ಒಪ್ಪಿಗೆ ಇದೆ ಅಲ್ಲ, ನನ್ನನ್ನು ನಾನು ನೋಡ್ಕೋತೇನೆ ಅಂತ ತನ್ನ ಒಂದೊಂದು ರೋಮ ಕೂಪಗಳಿಂದ ಸೈನಿಕರನ್ನು ಸೃಷ್ಟಿ ಮಾಡಿದೆ ಆಕಳು ನಂದಿನಿ. ವಿಶ್ವಾಮಿತ್ರರ ಸೈನ್ಯ ಎಷ್ಟಿತ್ತೋ ಅದಕ್ಕೆ 10 ಸೈನ್ಯವನ್ನು ಸೃಷ್ಟಿ ಮಾಡಿ ಎಲ್ಲ ವಿಶ್ವಾಮಿತ್ರರ ಸೈನ್ಯವನ್ನು ಸೋಲಿಸಿ ಓಡಿಸಿ ನಂದಿನಿ ತಾನೊಬ್ಬಳೇ ನಿಂತು ವಿಶ್ವಾಮಿತ್ರರನ್ನು ಪರಾಭವಗೊಳಿಸಿದೆ. ಪರಮಾತ್ಮನ ಸೃಷ್ಟಿಯಲ್ಲಿಯ ಒಂದು ಸಣ್ಣ ಗೋ, ಅದಕ್ಕೆ ಇಷ್ಟು ಶಕ್ತಿ ಇರಬೇಕಾಗಿದ್ದರೆ ಜಗತ್ಸ್ವಾಮಿಯಾದ ಭಗವಂತನ ಶಕ್ತಿ ಎಷ್ಟು ಅದ್ಭುತ, ಇದನ್ನು ತಿಳಿಯಿರಿ. ಅಶ್ವತ್ಥಾಮಾಚಾರ್ಯರು ನಂದಿನಿಗಿಂತಲೂ ಬಹಳ ಉತ್ತಮರು, ರುದ್ರದೇವರು. ಯುದ್ಧ ಮಾಡುವಾಗ ಅವರು ಹೇಗೆ ಬಾಣಗಳನ್ನು ಸೃಷ್ಟಿ ಮಾಡುತ್ತಿದ್ದರು ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಸ್ವರೋಮ ಕೂಪಧ್ವಜ ಕರ್ಮುಕೇಭ್ಯ. ಅಶ್ವತ್ಥಾಮಾಚಾರ್ಯರು ತಮ್ಮ ಬತ್ತಳಿಕೆಯಿಂದ ಮಾತ್ರ ಬಾಣ ಬಿಡದೆ ತಮ್ಮ ಒಂದೊಂದು ರೋಮಕೂಪಗಳಿಂದ ಬಾಣಗಳ ಸೃಷ್ಟಿ ಮಾಡ್ತಾರೆ. ಕುದುರೆಗಳಿಂದ, ಕುದುರೆಯ ರೋಮಕೂಪಗಳಿಂದ, ರಥದಿಂದ, ರಥದ ಧ್ವಜದಿಂದ. ಅವರಿನ್ನು ಸಾಮಾನ್ಯರಲ್ಲ, ರುದ್ರದೇವರವರು. ಪಂಚಮಹಾಭೂತಗಳಿಗೂ ಅದಕ್ಕೂ ಮೂಲಭೂತವಾದ ಅಹಂಕಾರ ತತ್ವಕ್ಕೂ ಅಭಿಮಾನಿಗಳಾದ ರುದ್ರದೇವರು ಮಹಾಸಾಮರ್ಥ್ಯ. ಹೀಗೆ ಒಬ್ಬ ನಂದಿನಿ, ರುದ್ರ ಇವರೆಲ್ಲರ ಸಾಮರ್ಥ್ಯವನ್ನು ನಾವು ಇತಿಹಾಸ ಪುರಾಣಗಳಲ್ಲಿ ಕಂಡಾಗ ಇನ್ನು ಭಗವಂತನ ಸಾಮರ್ಥ್ಯ ಎಷ್ಟು ಅದ್ಭುತ ಅಂತ ನಾವು ಹೇಗೆ ಊಹಿಸುವುದಕ್ಕೆ ಸಾಧ್ಯ? ಲೀಲಾಜಾಲವಾಗಿ ಪರಮಾತ್ಮ ತೋಳಗಳನ್ನು ಸೃಷ್ಟಿ ಮಾಡಿದ್ದಾನೆ. ಆಗ ಬಹಳ ಗಾಬರಿಯಾಗಿದೆ ಉಪನಂದ ಅಂತ, ವಯಸ್ಸಿನಿಂದ ಹಿರಿಯ, ವಿವೇಕಿ, ಜ್ಞಾನವಂತ. ಅವನು ಬಂದು ಹೇಳ್ತಾನೆ, ಇನ್ನು ಮೇಲೆ ಇನ್ನು ಪರೀಕ್ಷೆ ಮಾಡಿಬಿಡಿ. ಕೃಷ್ಣ ಹೇಳಿದ, ಯಾರು ಕೇಳಲಿಲ್ಲ? ತೋಳುಗಳೆಲ್ಲ ಬರ್ತಾ ಇವೆ, ಎಲ್ಲ ಮಕ್ಕಳೆಲ್ಲ ಓಡಾಡ್ತಾ ಇರ್ತವೆ, ಬದುಕೋದು ಕಷ್ಟ. ಇನ್ನು ಮೇಲೆ ನಾವು ಈ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗೋದು ಲೇಸು, ಅದರಿಂದ ನಮಗೆ ಹಿತ ಇದೆ. ಇನ್ನು ಮೇಲೆ ಚರ್ಚೆ ಮಾಡಬೇಡಿ, ಹೊರಟಬೇಕೆಲ್ಲರೂ. ಅವನಂತಾನೆ, ನೋಡಿ ಪೂತನ ಬಂದ್ಲು, ಏನೋ ದೇವರ ಅನುಗ್ರಹ ನಮ್ಮ ಕೂಸು ಬದುಕ್ತು. ತೃಣಾವರ್ತ ಬಂದ, ಶಕಟಾಸುರ, ಎಷ್ಟೆಷ್ಟೋ ದೇವತೆಗಳ ಅನುಗ್ರಹ, ವಿಷ್ಣುವಿನ ಅನುಗ್ರಹ, ಅದರಿಂದ ನಮ್ಮ ಮಗ ಬದುಕಿದ, ಕೃಷ್ಣ ಬದುಕಿದ ಅಂತಾರೆ. ಇವನೇ ವಿಷ್ಣು ಅನ್ನೋದು ಮರೆತು ಬಿಟ್ಟಿದ್ದಾರೆ. ಮತ್ತೆ ಹರೇರ್ ಅನುಗ್ರಹಾನ್ನೂನಂ ಅನಶ್ಚ ಉಪರಿ ನಾಪತತ. ಇವನ ಮೈ ಮೇಲೆ ಬಂಡಿ ಬೀಳಲಿಲ್ಲ, ಪಕ್ಕದಲ್ಲಿ ಬಿತ್ತು, ಅದು ಹರಿಯ ಅನುಗ್ರಹ. ಪರಿತ್ರಾತಃ ಸುರೇಶ್ವರೈಹಿ ತೃಣಾವರ್ತ ಮೇಲಿನಿಂದ ಎಸೆದರೆ ಅವ ಸತ್ತ, ಕೂಸಿಗೇನಾಗಲಿಲ್ಲ. ದೇವತೆಗಳು ಎತ್ತಿ ಹಿಡಿದ್ರು ನಮ್ಮ ಕೂಸನ್ನು. ಗಿಡಗಳು ಬಿದ್ದವು, ಆಗಲೂ ಕೃಷ್ಣನಿಗೇನಾಗಲಿಲ್ಲ. ಪಕ್ಕದಲ್ಲಿದ್ದವರು ಯಾರೂ ಸಾಯಲಿಲ್ಲ, ಕೃಷ್ಣ ಅಷ್ಟೇ ಅಲ್ಲ. ಅಂತೂ ಆಪತ್ತುಗಳು ಬಂದಿವೆ, ಭಯಕೃತ್ ಭಯನಾಶನಃ, ಇಲ್ಲಿಯವರೆಗೆ ಸುರಕ್ಷಿತವಾಗಿದ್ದೇವೆ ಅಂತ ಹೇಳಿ ಪರೀಕ್ಷೆ ಮಾಡೋದು ಬೇಡ, ಇನ್ನು ಮುಂದೆ ನಾವು ಇಲ್ಲಿದ್ದರೆ ನಮಗೆ ಕ್ಷೇಮ ಆಗಲಿಕ್ಕಿಲ್ಲ, ಇಲ್ಲಿಂದ ಹೊರಡೋಣ ಅಂತ ಉಪನಂದ ಹೇಳಿದ್ದಾನೆ. ಉಪನಂದನ ಮಾತಿನಲ್ಲಿ ನಾವು ಕಲಿಯಬೇಕಾದದ್ದು, ಜೀವನದಲ್ಲಿ ನಮಗೆ ಬಂದ ಆಪತ್ತುಗಳ ಪರಿಹಾರವಾದಾಗ ಜನ್ಮಾಂತರದ ಸುಕೃತವನ್ನು ನೋಡಿ ಪ್ರಸನ್ನನಾದ ಭಗವಂತ ಅನುಗ್ರಹ ಮಾಡಿ ನಮಗೆ ಆಪತ್ತುಗಳನ್ನು ಪರಿಹಾರ ಮಾಡಿದ ಅನ್ನೋ ಅನುಸಂಧಾನ ಬರಬೇಕು. ಯಾಕಿಷ್ಟು ಕಷ್ಟ ಕೊಡ್ತಾನೆ? ಹುಟ್ಟಿದಾರಭ್ಯ ಒಂದೂ ಕೆಟ್ಟ ಕೆಲಸ ಮಾಡಿಲ್ಲ ನಾನು ಅಂತ ಕಷ್ಟ ಕೊಟ್ಟಾಗ ಮಾತ್ರ ದೇವರನ್ನು ಬೈದು, ಸುಖ ಆದಾಗ ದೇವರನ್ನು ಮರೆಯಬಾರದು. ಸಂಕಟ ಬಂದಾಗ ಮಾತ್ರ ವೆಂಕಟರಮಣ ಅನ್ನುವುದು ಸರಿಯಲ್ಲ. ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ಸುಖವಾದಾಗಲೂ ಭಗವಂತನ ಸಖ್ಯ, ಪರಮಾತ್ಮನ ಚಿಂತನ, ದುಃಖವಾದಾಗಲೂ ಭಗವಂತನ ಚಿಂತನ. ನಾನು ಮಾಡಿದ ಪಾಪಕ್ಕೆ ದುಃಖವನ್ನು ಕೊಟ್ಟಿದ್ದು ನೀನೇ, ಪುಣ್ಯಗಳಿಗೆ ಅನುಗುಣವಾಗಿ ಸುಖ ಕೊಟ್ಟದ್ದು ನೀನೇ, ಆ ಪುಣ್ಯ ಪಾಪಗಳನ್ನು ನನ್ನ ಅನಾದಿ ಕರ್ಮ ಯೋಗ್ಯತೆಗಳಿಗೆ ಅನುಸಾರವಾಗಿ ಮಾಡಿಸಿದವ ಮಹಾರಾಯನೂ ನೀನೇ ಅನ್ನುವ ಚಿಂತನ ಮನುಷ್ಯನಿಗಿರಬೇಕು.
ಸಣ್ಣ ಸುಖ ಇರಬಹುದು, ದೊಡ್ಡದಿರಬಹುದು. ಮಗು ಬೆಂಕಿಯ ಹತ್ತಿರ ಹೋಯಿತು, ಯಾರೂ ಇರಲಿಲ್ಲ ಅಕ್ಕಪಕ್ಕದಲ್ಲಿ. ತತ್ಕ್ಷಣಕ್ಕೆ ಯಾರೋ ನೋಡಿದರು, ಪಟ್ಟನೆ ಹಿಡಿದ್ರು, ಹೇಳಿದ್ರು, ಸಣ್ಣದ್ರೊಳಗೆ ಬದುಕ್ತು ನೋಡ್ರಿ ಕೂಸು ಅಂತ ಅನ್ನೋದು ಮುಗಿದೋಯ್ತು ಅಷ್ಟೇ. ಕೂಸನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅಷ್ಟಕ್ಕೆ ಮುಗಿಸ್ಬೇಡ್ರಿ, ದೇವರ ಅನುಗ್ರಹದಿಂದ ಬದುಕಿತು ಅಂತ ತಿಳಿಯಿರಿ. ಭಗವಂತ ಸರಿಯಾಗಿ ಆ ಹೊತ್ತಿಗೆ ಬೆಂಕಿಯೊಳಗೆ ಕೈ ಹಾಕದೆ ಹತ್ತಿರದವರೆಗೆ ಹೋಗೋ ಅಷ್ಟು ಮಾತ್ರ ಮಗುವಿಗೆ ಪ್ರೇರಣೆ ಮಾಡಿದ. ಇನ್ನೇನು ಕೈ ಹಾಕಬೇಕು ಅನ್ನೋ ಅಷ್ಟೊತ್ತಿಗೆ ಆ ಮಾರ್ಗದಲ್ಲಿ ಬರೋ ಹಾಗೆ ತಾಯಿಗೋ ತಂದೆಗೋ ಬಳಗದವರಿಗೋ ಅಥವಾ ಯಾರಿಗೋ ದಾರಿ ಹೋಕರಿಗೆ ಪ್ರಚೋದನೆ ಮಾಡಿ ಆ ಮಗುವನ್ನು ಅಷ್ಟೇ ಆಪತ್ತಿನಿಂದ ಪರಿಹಾರ ಮಾಡಿದ. ಇದು ದೇವರ ಅನುಗ್ರಹ ಅಂತ ಭಗವಂತನ ಸ್ಮರಣೆಯನ್ನು ಮಾಡಿ. ಇದರಂತೆ ಇನ್ಯಾವುದೋ ಆಪತ್ತು, ಪಕ್ಕದಲ್ಲೇ ಗಾಡಿ ಹೋಗ್ತವೆ ಎಷ್ಟೋ ಸಲ, ಟ್ರೈನ್ ಹೋಗ್ತದೆ, ಕಾರ್ ಹೋಗ್ತದೆ, ಬಸ್ ಹೋಗ್ತದೆ. ಒಂದು ಕೂದಲಲ್ಲಿ ಅಷ್ಟು ಉಳಿಯಿತ್ತು ನೋಡ್ರಿ, ಇಲ್ಲದ್ರೆ ಆಕ್ಸಿಡೆಂಟ್ ಆಗ್ತಿತ್ತು ಅಂತ ನಿಜ. ಆದರೆ ಅಷ್ಟಕ್ಕೆ ಇದೊಂದು ಆಶ್ಚರ್ಯ, ಏನೋ ಬೈಚಾನ್ಸ್ ಉಳಿದೆ ಅಂತ ಇಂತಹ ಶಬ್ದಗಳನ್ನು ಆಡಿ ಮುಗಿಸುವುದು ನಮ್ಮ ಭಕ್ತರ ಪರಂಪರೆಯ ಅದು ಪದ್ಧತಿಯಲ್ಲ. ಭಗವಂತನ ಅನುಗ್ರಹದಿಂದ ನಾವು ಬದುಕಿದ್ದೇವೆ, ಭಗವಂತನ ಅನುಗ್ರಹದಿಂದ ಈ ಆಪತ್ತು ಪರಿಹಾರ ಆಯಿತು, ಅಥವಾ ಯಾವುದಾದರೂ ಸಂಪತ್ತು ಬಂತು, ಸಮೃದ್ಧಿಯಾಯಿತು, ದೇವರ ಸ್ಮರಣೆ ಮಾಡಬೇಕು ಅಂತನ್ನುವ ತಥ್ಯವನ್ನು ಉಪನಂದ ಜಗತ್ತಿಗೆ ತಿಳಿಸಿಕೊಡ್ತಾ ಇದ್ದಾನೆ. ಅವನು ಹೇಳಿದ, ಸರಿ ವೃಂದಾವನಕ್ಕೆ ಹೋಗಬೇಕು, ವೃಂದಾವನಕ್ಕೆ ಹೋಗಬೇಕು ಅಂದರೆ ಬರಬರ ಚೀಲ ತೊಗೊಂಡು ಹೋಗಿ ಚಕಡಿ ಬಂಡಿ ಕಟ್ಕೊಂಡು ನೀವೇ ಮೊದಲು ಹೋಗಿ ಕೂತು ಬಿಡಬೇಡ್ರಿ, ಆ ದೇಶ ಪವಿತ್ರ ಆಗಬೇಕು. ಪವಿತ್ರವಾದ ಮೇಲೆ ನಮ್ಮ ವಾಸಕ್ಕೆ ಯೋಗ್ಯ. ಹೇಗೆ ಪವಿತ್ರ ಮಾಡಬೇಕು? ದೊಡ್ಡ ಟ್ಯಾಂಕರ್ ತಂದು ಒಂದು ಪೈಪ್ ಹಚ್ಚಿ ನೀರು ಹೊಡೆದು ಪವಿತ್ರ ಮಾಡಬೇಕೇ? ಹೇಗೆ ನೀವೇನು ಪವಿತ್ರ ಮಾಡೋದು? ಯಮುನಾ ನದಿ ಹರಿತಿದೆ, ಪವಿತ್ರವಾದಂತಹ ಪುಲಿನ, ಇವತ್ತಿನ ಯಾವುದೂ ಪೊಲ್ಯೂಷನ್ ಇಲ್ಲ, ಸ್ವತಃವ ಪವಿತ್ರ. ಮೇಲ್ನೋಟಕ್ಕೆ ಸ್ವಚ್ಛತೆ ಇದೆ, ಸ್ವಚ್ಛತೆ ಇದು ಪಾವಿತ್ರ್ಯ ಅಲ್ಲ. ಪಾವಿತ್ರ್ಯ ಅನ್ನುವುದೊಂದು ಬೇರೆ, ಪುಣ್ಯಕರವಾಗಬೇಕು. ಯಾವುದೇ ಕಾಣದ ದುಷ್ಟ ಶಕ್ತಿಗಳೂ ಅಲ್ಲಿ ಸಂಚಾರ ಮಾಡ್ತಾ ಇರಬಾರದು. ಆ ರೀತಿಯ ಒಂದು ಶುದ್ಧತೆ, ಪಾವಿತ್ರ್ಯ ಅಲ್ಲಿ ಬರಬೇಕಾಗಿದ್ದರೆ ಪರಮಾತ್ಮನ ಅಧಿಷ್ಠಾನವಾದ ಗೋವುಗಳು ಮುಂದೆ ಹೋಗಬೇಕು. ಅದಕ್ಕಾಗಿಯೇ ಇವತ್ತಿಗೂ ಗೃಹಪ್ರವೇಶ ಮಾಡುವಾಗ ಮೊದಲು ಆಕಳು ಕರು ಒಳಗೆ ಕಳಿಸ್ತಾರೆ, ಅದರಿಂದ ಮನೆ ಪವಿತ್ರ, ಆಮೇಲೆ ನಾವು ಹೋಗಬೇಕು. ತಿಳ್ಕೊಡ್ರಿ ನಮ್ಮ ಹಣೆ ಬರಹ ಎಷ್ಟಿದೆ ಅಂತ, ನಾವು ಭಾಳ ದೊಡ್ಡವರು ಅಂತ ತಿಳ್ಕೊಂಡೀವಿ. ಆ ಮೂಕ ಪ್ರಾಣಿ ಆಕಳಿನಲ್ಲಿ ಭಗವಂತನ ಸನ್ನಿಧಾನ ಎಷ್ಟಿದೆ. ಗೋಧನಾನ್ಯಗ್ರತೋಯಾಂತು, ಆ ಗೋಸಂಪತ್ತು ಮೊದಲೇ ಹೋಗಲಿ, ಆ ಸ್ಥಳ ಪವಿತ್ರವಾಗಲಿ ಗೋಧೂಲಿಯಿಂದ, ಆಮೇಲೆ ನಾವು ಹೋಗಿ ಅಲ್ಲಿ ವಾಸ ಮಾಡೋಣ ಎಂಬುದಾಗಿ ಉಪನಂದ ಸಾಂಪ್ರದಾಯಿಕವಾದ ಮಾತುಗಳನ್ನು ನುಡಿದಿದ್ದಾನೆ. ಎಲ್ಲರೂ ಒಪ್ಪಲೇಬೇಕಾಗಿದೆ, ಮಾತನಾಡೋ ಹಾಗೇ ಇಲ್ಲ ಜಾಸ್ತಿ. ತೋಳುಗಳು ಮೈ ಮೇಲೆ ಅಕ್ಕಪಕ್ಕ ಓಡಾಡ್ತಾ ಇವೆ, ಹೆಚ್ಚು ಮಾತನಾಡುವುದಕ್ಕೆ ಸಮಯವೇ ಇಲ್ಲ. ಬಂಡಿಗಳನ್ನು ಕಟ್ಟಿದ್ದಾರೆ, ಮನೆಯಲ್ಲಿರುವ ಸಾಮಾನುಗಳನ್ನೆಲ್ಲ ಹಾಕಿದರು, ಹೊರಟೇ ಬಿಟ್ಟಿದ್ದಾರೆ. ಏನು ಇವತ್ತಿನ ಹಾಗೆ ವಾಷಿಂಗ್ ಮೆಷಿನ್ನು, ಫ್ರಿಜ್ಜು, ಮತ್ತೊಂದು ಗ್ರೈಂಡರು ಏನಿರಲಿಲ್ಲ, ಏನು ಹೋಗಬೇಕಾಗಿ ಒಂದಿಷ್ಟು ಬಟ್ಟಿ ಕಟ್ಕೊಂಡ್ರು, ಬೆಣ್ಣೆ ಗಿಣ್ಣಿ ಆಕಳೆ ಮುಂದೆ ಹೋಗಿದ್ದು, ಹೊಸ ಹಾಲು ಹೊಸರು ಬೆಣ್ಣೆ ತಯಾರಾಗ್ತದೆ, ಇಲ್ಲಿ ಇದಿಲ್ಲೇ ಬಿಟ್ಟರು ಹೊರಟ್ರಷ್ಟೇ, ಹೆಚ್ಚಿನ ಚಿಂತೆ ಇರಲಿಲ್ಲ. ಅಲ್ಲಿ ಬಂದಿದ್ದಾರೆ, ಆಟ ಆಡ್ತಾ ಇದ್ದಾರೆ ರಾಮಕೃಷ್ಣರು, ಬಲರಾಮ ಕೃಷ್ಣ ಎಲ್ಲ ಗೋಪಾಲಕರು ಆ ವೃಂದಾವನದ ಪರಮ ಪವಿತ್ರವಾದ ಪುಲಿನದಲ್ಲಿ ಕ್ರೀಡೆಯನ್ನು ಪ್ರಾರಂಭ ಮಾಡಿದ್ದಾರೆ. ಕೃಷ್ಣನಿಗೆ ಕರೀತಾ ಇದ್ದಾಳೆ ಒಂದು ಸಲ ಯಶೋದೆ, ಕೃಷ್ಣ ಕೃಷ್ಣ ಬಹಳ ಆಟ ಆಡ್ತಾ ಇದೆಯಲ್ಲಪ್ಪ, ಬಾ ಹಾಲು ಕುಡಿ ಅಂತ ಕರೀತಾಳೆ. ಕೃಷ್ಣ ಕೃಷ್ಣ ಅರವಿಂದಾಕ್ಷ ತಾತಯೇಹಿ ಸ್ತನಂ ಪಿಬ ಅಲಂ ವಿಹಾರೈಹಿ ಕ್ಷುತ್ಕ್ಷಾಂತಃ ತದ್ಭವಾನ್ ಭೋಕ್ತು ಅರ್ಹಸಿ. ಬಹಳ ಹೊತ್ತು ಆಟ ಆಡಿದೆ, ಶ್ರಮ ಬಹಳ ಆಗಿರುತ್ತದೆ, ಹಸಿವೆ ಆಗಿರುತ್ತದೆ, ಹಾಲು ಕೊಡಿ, ಏನಾದರೂ ತಿನ್ನು, ಊಟ ಮಾಡು, ಬಾ ಅಂತ. ಈ ಮಾತನ್ನು ಗಮನಿಸಿ, ಅಂದರೆ ಕೃಷ್ಣ ಅಷ್ಟೆಲ್ಲ ಗೋಪಾಲಕರನ್ನು ಬಲರಾಮನನ್ನು ಕಟ್ಟಿಕೊಂಡು ದೂರ ದೂರ ಜಿಗಿದು ಜಿಗಿದು ಆಟ ಆಡೋ ವಯಸ್ಸಿಗೆ ಬಂದರೂ ಇನ್ನೂ ಬಂದು ಮಲೆ ಹಾಲು ಕುಡಿ ಅಂತ ಹೇಳ್ತಾ ಇದ್ದಾಳೆ ಯಶೋದೆ. ಇದು ಪ್ರಾಚೀನ ಪದ್ಧತಿ, ಹುಟ್ಟಿದ ಕೆಲವೇ ದಿನಗಳಲ್ಲಿ ಬಾಟ್ಲಿ ಬಾಯಿಗೆ ಹಚ್ಚೋದಲ್ಲ, ಹಚ್ಚಿದರೆ ಕೊನೆವರೆಗೂ ಅವರು ಬಾಟ್ಲಿ ಬಿಡೋದೇ ಇಲ್ಲ, ಯಾವುದೋ ಬಾಟ್ಲಿ ಶುರು ಆಗ್ತದೆ ಆಮೇಲೆ, ಅದನ್ನು ಕಲಿಸಿದವರು ನೀವೇ ಆಗ್ತೀರಿ ಇಷ್ಟೇ. ಆ ಪವಿತ್ರವಾದಂತಹ ತಾಯಿಯ ಹಾಲನ್ನು ಕುಡಿದು ಬೆಳೆದ ವ್ಯಕ್ತಿಯಲ್ಲಿರುವ ಅಂತಃಕರಣ, ಪ್ರೇಮ,
ಸದ್ಭಾವನೆಗಳು, ಶುದ್ಧವಾದ ಹೃದಯ ಬಾಟ್ಲಿ ಹಾಲು ಕೊಡದಂತಹ ವ್ಯಕ್ತಿಗಳಿಗೆ ಬರೋದಿಲ್ಲ. ಈ ತರಹದ ಪವಿತ್ರವಾದ ಆರೋಗ್ಯಕರವಾದಂತಹ ತಾಯಿಯ ಹಾಲಿನಲ್ಲಿರುವಂತಹ ಶಕ್ತಿ, ಅದನ್ನು ಶ್ರೀಮದ್ಭಾಗವತ ಎತ್ತಿ ತೋರಿಸ್ತದೆ. ಕೃಷ್ಣನಿಗೆ ಕರೆದಿದ್ದಾಳೆ, ರಾಮನಿಗೂ ಕರೆದಿದ್ದಾಳೆ ರೋಹಿಣಿ. ಇಬ್ಬರೂ ಕೂಡಿ ಶ್ರೀಕೃಷ್ಣ ಪರಮಾತ್ಮ ಬಲರಾಮ ತಾಯಿಯ ಮಾತಿನಂತೆ ಬಂದಿದ್ದಾರೆ. ತಾಯಿ ಹೇಳ್ತಾಳೆ, ಇವತ್ತು ರೋಹಿಣಿ ನಕ್ಷತ್ರ ಅಪ್ಪ, ನಿನ್ನ ಜನ್ಮ ನಕ್ಷತ್ರ, ಏನು ಮಾಡಬೇಕು? ಗೋದಾನ ಮಾಡು. ಹುಟ್ಟಿದ ಹಬ್ಬ ಇದೆಯಲ್ಲ, ಬ್ರಾಹ್ಮಣರಿಗೆ, ಅನೇಕ ಸಜ್ಜನರಿಗೆ, ಜ್ಞಾನಿಗಳಿಗೆ ಗೋದಾನ ಮಾಡು. ಗೋದಾನ ಮಾಡುವುದರಿಂದ ಉತ್ತಮವಾದ ಆಯುಷ್ಯ ಬೆಳೆಯುತ್ತದೆ, ಸಂಪತ್ತು, ಜ್ಞಾನ, ಎಲ್ಲ ವಿಧವಾದ ಸದ್ಗುಣಗಳ ಅಭಿವೃದ್ಧಿ, ಬಾಹ್ಯವಾದಂತಹ ಸಮೃದ್ಧಿ ಎಲ್ಲವೂ ಕೂಡ ಗೋದಾನದಿಂದ ಬರ್ತದೆ. ಗೋ ಮೊದಲಾದ ದಾನಗಳನ್ನು, ಗೋ ಭೂ ತಿಲ ಹಿರಣ್ಯ, ನಾನಾ ವಿಧವಾದಂತಹ ಈ ಪವಿತ್ರ ವಸ್ತುಗಳ ದಾನವನ್ನು ಮಾಡಿ ದೇವರಿಗೆ ಬೇಡಿಕೋ ಅಂತ ಹೇಳ್ತಾಳೆ. ದೇವರಿಗೆ ಹೇಳ್ತಾ ಇದ್ದಾಳೆ ಯಶೋದೆ. ಜನ್ಮರ್ಕ್ಷಂ ತೇದ್ಯ ಭವತೋ ವಿಪ್ರೇಭ್ಯೋ ದೇಹಿ ಗಾಶುಚಿಹಿ. ಶುದ್ಧವಾಗಿ ಅಭ್ಯಂಗ ಸ್ನಾನ ಮಾಡಿಕೊಂಡು ಶುದ್ಧನಾಗಿ ಮಡಿಯಿಂದ ಗೋದಾನವನ್ನು ಮಾಡು. ಬಾ, ನಿನಗೆ ಎರೆಯುತ್ತೇನೆ ಅಂತ ಕರೆದಿದ್ದಾಳೆ. ಈ ರೀತಿ ಒಂದೊಂದು ಸಣ್ಣ ಮಾತಿನಲ್ಲಿ ನಮಗೆ ತಿಳಿಸಿಕೊಡುವುದು ಹೇಗೆ ಹುಟ್ಟಿದ ಹಬ್ಬವನ್ನು ಆಚರಿಸಬೇಕು. ಮೇಣಬತ್ತಿಗಳನ್ನು ಉಫ್ಫಂತೂ ಊದೋದಲ್ಲ. ಎಂತಹ ದೊಡ್ಡ ದೊಡ್ಡ ಪವಿತ್ರವಾದ ಮನೆತನದಲ್ಲಿದ್ದವರು ಅದನ್ನು ಮಾಡದೇ ಇದ್ದರೆ ತಮ್ಮ ಪ್ರೆಸ್ಟೀಜಿಗೆ ಕಡಿಮೆ ಅನ್ನೋ ದೃಷ್ಟಿಯಲ್ಲಿ ಗೊತ್ತಿದ್ದು ಗೊತ್ತಿದ್ದು ಮತ್ತೆ ಮಾಡ್ತಾರೆ. ದೀಪ ಬೆಳಗಿಸೋದು ನಮ್ಮ ಸಂಸ್ಕೃತಿ. ತುಪ್ಪದ ದೀಪ ಹಚ್ಚಿದರೆ ಅದು ಆಯುರ್ವೈ ಘೃತಂ, ಆಯುಷ್ಯದ ಸಂಕೇತ ಇದು ತುಪ್ಪ. ತುಪ್ಪದ ದೀಪವನ್ನು ದೇವರ ಎದುರಿಗೆ ಸಮರ್ಪಣೆ ಮಾಡಿದರೆ ದೀರ್ಘವಾದ ಆಯುಷ್ಯವನ್ನು ಕೊಡು ಅನ್ನುವುದರ ಪ್ರಾರ್ಥನೆ ಅದು. ಜ್ಞಾನಜ್ಯೋತಿಯನ್ನು ಕೊಡು, ಆಯುಷ್ಯವನ್ನು ನೀಡು, ಕೊಟ್ಟ ಆಯುಷ್ಯ ಇದು ನಾಲ್ಕು ಜನರಿಗೆ ಬೆಳಕು ನೀಡುವಂತೆ ಸಾರ್ಥಕವಾಗಲಿ ಅನ್ನುವ ಪ್ರಾರ್ಥನೆ ದೀಪಾರಾಧನೆಯ ಹಿನ್ನೆಲೆಯಲ್ಲಿದೆ. ಅದು ಬಿಟ್ಟು ದೀಪ ಆರಿಸುವುದೇನು? ಅವರು ಆರಿಸಲಿ, ಅವರಿಗೆ ನನ್ನ ಆಕ್ಷೇಪಣೆ ಇಲ್ಲ. ಬೇರೆ ಧರ್ಮದವರ ಬಗ್ಗೆ ನಾನೇನಿಲ್ಲ ಆಕ್ಷೇಪ ಮಾಡ್ತಾ ಇಲ್ಲ. ಅವರು ಆರಿಸಬೇಕಾದದ್ದೇ ಅವರ ಕೆಲಸ, ಆರಿಸೋದನ್ನೇ ಅವರ ದೇವರಿಗೆ ಬೇಡ್ಕೊಳ್ಳಿ. ಆದರೆ ಇದು ನಮ್ಮ ಸಂಸ್ಕೃತಿಯಲ್ಲ, ಇದು ಸನಾತನ ಸಂಸ್ಕೃತಿಯಲ್ಲ, ವೈದಿಕ ಸಂಸ್ಕೃತಿಯಲ್ಲ. ನಾವು ದೀಪವನ್ನು ಬೆಳಗಬೇಕು, ಜ್ಞಾನಜ್ಯೋತಿಯನ್ನು ಪ್ರಸಾರ ಮಾಡಬೇಕು, ಭಗವಂತನಿಗೆ ದೀರ್ಘವಾದ ಆಯುಷ್ಯವನ್ನು ಬೇಡಬೇಕಾದದ್ದು ಆ ರೀತಿಯ ದೀಪ ಪ್ರಜ್ವಾಲನ, ಗೋದಾನ, ಹಿರಣ್ಯದಾನ, ತಿಲದಾನ, ಇಂತಹ ಅನೇಕ ದಾನಗಳನ್ನು ಮಾಡಿ ಅನೇಕರಿಗೆ ಸಜ್ಜನರಿಗೆ ಭೋಜನವನ್ನು ಮಾಡಿಸಿ ಪವಿತ್ರವಾದ ಉಳದ ಅನ್ನವನ್ನು ತಾನೂ ಸ್ವೀಕಾರ ಮಾಡಿ ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡೆಯಬೇಕಾದದ್ದು ಜನ್ಮದಿನದ ಆಚರಣೆಯೇ ಹೊರತು ಇನ್ಯಾವುದೋ ರೀತಿಯಲ್ಲಿ ಸರ್ವಥಾ ಮಾಡಬಾರದು. ಇದನ್ನು ಭಾಗವತದ ಆದೇಶ ಎಂಬುದಾಗಿ ಎಲ್ಲರೂ ತಿಳಿಯಿರಿ. ಈ ರೀತಿಯಾಗಿ ವೃಂದಾವನದಲ್ಲಿ ಪ್ರವೇಶ ಮಾಡಿದ್ದಾರೆ. ಪರಮಾತ್ಮ ನಾನಾ ರೀತಿಯ ಕ್ರೀಡೆಗಳನ್ನು ಮಾಡ್ತಾ ಇದ್ದಾರೆ. ಪಕ್ಷಿಗಳೆಲ್ಲ ಧ್ವನಿ ಮಾಡಬೇಕು ಅಂದರೆ ಇದನ್ನು ಒಬ್ಬ ಬಾಲ ಅಂತೂ ನೋಡಬೇಕು, ದೇವ ಅಂತೂ ನಾವು ನೋಡಬೇಕು. ನೋಡುವುದಕ್ಕೆ ಬಾಲಲೀಲೆ, ಒಳಗಿನಿಂದ ನಾವು ಆಲೋಚನೆ ಮಾಡಿದರೆ ದಿವ್ಯವಾದಂತಹ ಲೀಲೆ. ಸಣ್ಣ ಸಣ್ಣ ಪಕ್ಷಿಗಳು, ಇವತ್ತು ಪಕ್ಷಿಗಳೇ ಹಾಳಾಗಿವೆ ಈ ಮೊಬೈಲಿನ ವಾತಾವರಣದೊಳಗೆ, ಎಲ್ಲವೂ ಸಾಯ್ತಾ ಇವೆ, ಗುಬ್ಬಿಗಳೇ ಕಾಣಿಸೋದಿಲ್ಲ ಎಲ್ಲ ಕಡೆಗೆ. ಎಷ್ಟೆಷ್ಟೋ ತರಹದ ಪಕ್ಷಿಗಳು, ಒಂದೊಂದು ಪಕ್ಷಿಯ ಧ್ವನಿಯೂ ಒಂದೊಂದು ರೀತಿ. ಆ ಪಕ್ಷಿಗಳ ಜೊತೆಗೆ ದೇವರು ಆಟ ಆಡ್ತಾ ಇದ್ದಂತೆ. ಅವುಗಳು ಯಾವ ಧ್ವನಿಯಲ್ಲಿ ಒದರಬೇಕೋ ತಾನೂ ಅದೇ ಧ್ವನಿಯಲ್ಲಿ, ಅಂದರೆ ನನ್ನಂತಹ ಇನ್ನೊಂದು ಪಕ್ಷಿಯೇ ಬಂದು ಒದರತಾ ಇದೆಯೋ ಏನೋ ಅಂತ ಅನಿಸಿರ್ಬೇಕು ಆ ಪಕ್ಷಿಗೆ. ಆ ರೀತಿ ಪರಮಾತ್ಮ ಅದರ ಜೊತೆಗೆ ಆಟ ಆಡಬೇಕು, ಬೇರೆ ಬೇರೆ ಪಶುಗಳ ಜೊತೆಗೆ ಅವುಗಳ ಧ್ವನಿಯಲ್ಲಿ, ಅವುಗಳ ಧ್ವನಿಯಲ್ಲಿ ಅವುಗಳ ನಡುಗೆಯಿಂದ ನಡೆದು ಪರಮಾತ್ಮ ಆಟ ಆಡಬೇಕು. ಎತ್ತಿನ ಹಾಗೇ ನಡೆಯೋದು, ಎತ್ತಿನ ಹಾಗೇ ರಾಮ ಕೃಷ್ಣ ಇಬ್ಬರು ಎತ್ತುಗಳಂತೆ ಒಬ್ಬರಿಗೊಬ್ಬರು ತಲೆಯಿಂದ ಜಗಳಾಡೋದು, ಎಲ್ಲ ಪಕ್ಷಿಗಳ ಧ್ವನಿಯನ್ನು ಮಾಡೋದು. ವೃಷಾಯಮಾಣವು ನರ್ದಂತವು ಯುಯುಧಾತೆ ಪರಸ್ಪರಂ ಅನುಕೃತ್ಯ ಋತೈರ್ ಜಂತುನ್ ಚೇರತು ಪ್ರಾಕೃತವು ಯಥ. ಇದು ಬಾಲಲೀಲೆ. ಆದರೆ ಬಾಲಲೀಲೆ ಅಂದರೆ ಎಲ್ಲ ಬಾಲಕರಿಗೂ ಮಾಡಲಿಕ್ಕೆ ಬರೋದಿಲ್ಲ, ಏನೋ ಕೊಯ್ಯ ಅಂತ ಅಳ್ತಾವ ಅಷ್ಟೇ. ಎಲ್ಲ ಪಶುಗಳು ಎಲ್ಲ ಪಕ್ಷಿಗಳಂತೆ ಧ್ವನಿ ಮಾಡುವ ಕಲೆ ಅದ್ಭುತವಾದ ಕಲೆ. ಕಲೆಯ ಜೊತೆಗೆ ಇದರಲ್ಲಿರುವ ದಿವ್ಯತೆಯನ್ನು ನಾವು ತಿಳಿಯೋದಾದರೆ ಎಲ್ಲವೂ ಭಗವಂತನ ಧ್ವನಿ. ಪರಮಾತ್ಮ ಒಳಗೆ ನಿಂತು ಧ್ವನಿ ಮಾಡಿಸಿದರೆ ಪಶು ಪಕ್ಷಿ ಮಾನವ ಎಲ್ಲರಿಗೂ ಧ್ವನಿ ಉಂಟು. ಯೋಂತಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ.
ಅದನ್ನು ಇಲ್ಲಿ ತೋರಿಸ್ತಾರೆ. ಎಲ್ಲ ಧ್ವನಿಗಳನ್ನು ಒಳಗೆ ನಿಂತು ನಾನೇ ಮಾಡಿಸುವವ, ಎಲ್ಲ ನಡುಗೆಗಳನ್ನು ಒಳಗೆ ನಿಂತು ನಾನೇ ನಡೆಸುವವ. ಸಿಂಹ, ಹುಲಿ, ಚಿರತ, ಆನೆ, ಎತ್ತು, ಆಕಳು, ಯಾವುದೇ ಪ್ರಾಣಿ ಇರಬಹುದು, ಅದು ತನ್ನದೇ ಆದ ಗಂಭೀರವಾದ ನಡುಗೆಯಲ್ಲಿ ತಾನು ನಡೀತಾ ಇದೆ ಅಂದರೆ ಆ ರೀತಿಯಲ್ಲಿ ಒಳಗಿದ್ದು ಹಾಗೆ ನಡೆಸುವವ, ಹಾಗೆ ಜಿಗಿಸುವವ, ಹಾಗೆ ಓಡಿಸುವವ ಭಗವಂತನೇ. ಅದನ್ನು ಪರಮಾತ್ಮ ಪ್ರತ್ಯಕ್ಷವಾಗಿ ಇಲ್ಲಿ ತೋರಿಸ್ತಾನೆ. ಅಂತರ್ಯಾಮಿಯಾಗಿ ತಾನು ಒಳಗಿದ್ದೇನು ಮಾಡ್ತೇನೆ ಎನ್ನುವುದನ್ನು ಹೊರಗಿದ್ದು ಮಾಡಿ ತೋರಿಸ್ತಾ ಇದ್ದಾನೆ ಕೃಷ್ಣಾವತಾರದಲ್ಲಿ, ಬೇರೆ ಏನಲ್ಲ. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್, ಏನೆಲ್ಲ ನಾವು ಮಾಡ್ತೇವೋ ಒಳಗಿದ್ದು ದೇವರು ಮಾಡಿದರೆ ನಾವು ಮಾಡೋದು. ಅತೀ ನಿಧಾನವಾಗಿ ಕೂರ್ಮ ಹೋಗ್ತದೆ ಆಮೆ. ಆ ಆಮೆ ಅಷ್ಟು ನಿಧಾನವಾಗಿ ಹೋಗಬೇಕಾದರೆ ಒಳಗಿದ್ದ ದೇವರು ಹಾಗೆ ಅದಕ್ಕೆ ನಿಧಾನವಾದ ನಡುಗೆಯನ್ನೇ ಕೊಟ್ಟಿದ್ದಾನೆ, ಹಾಗೆ ನಡೀತದೆ. ಹಂಸ ಪಕ್ಷಿ ಗರುಡ ಅತೀ ವೇಗದಿಂದ ಹಾರುತ್ತಾರೆ. ಜಿಂಕೆ ಇದೆ, ಮೊಲ ಇದೆ, ಟಣ್ಣಂತ ಜಿಗೀತಾ ಹೋಗ್ತದೆ. ಸ್ತೋಕ ಮೃವ್ಯಾಂ ಪ್ರಯಾತಿ, ಭೂಮಿಗೆ ಸ್ವಲ್ಪ ಕಾಲು ಹಚ್ಚುತ್ತದೆ ಅಷ್ಟೇ, ಹೆಚ್ಚು ಭಾಗ ಆಕಾಶದಲ್ಲಿಯೇ ಜಿಗಿಯುತ್ತೆ ಜಿಂಕೆ. ಅದಕ್ಕೆ ಆ ತರಹದ ಶಕ್ತಿಯನ್ನು ಕೊಟ್ಟು ಜಿಗಿಸುವವನೂ ಭಗವಂತ. ಒಳಗಿದ್ದು ತಾನೇ ಹಾಗೆ ಜಿಗಿಸ್ತಿರ್ತಾನೆ. ಒಳಗಿದ್ದು ನೀನು ಜಿಗಿಸ್ತೀ ಅಂತನ್ನೋದಕ್ಕೆ ಏನು ಖಾತ್ರಿ? ಭಗವದ್ಗೀತಾದೊಳಗೋ ವೇದದೊಳಗೋ ಉಪನಿಷತ್ತಿನೊಳಗೋ ಎಲ್ಲ ಕಡೆಗೆ ಹೇಳಿದ್ದಾರೆ, ಎಲ್ಲ ಜೀವರು ಮಾಡುವ ಎಲ್ಲ ಕೆಲಸಗಳನ್ನು ಅಂತರ್ಯಾಮಿಯಾಗಿ ನಿಂತು ದೇವರು ತಾನೇ ಮಾಡಿ ಮಾಡಿಸ್ತಾನೆ ಅಂತ. ಅದನ್ನು ನಂಬೋದು ಹೇಗೆ? ಜಿಂಕೆ ಹೇಗೆ ಜಿಗಿತದೆ ಹಾಗೆ ನೀನು ಜಿಗಿಸ್ತೀದಿ ಅಂತಂದರೆ ಒಳಗಿದ್ದು ನಿನಗೆ ಆ ಶಕ್ತಿ ಬೇಕಲ್ಲಪ್ಪ, ಜಿಗಿತ್ ತೋರಿಸು ನೋಡೋಣ ಅಂತ ಯಾರಾದರೂ ನಾಳೆ ಕೇಳ್ಬೋದು. ಅದಕ್ಕೆ ದೇವರಂದ ನಾನು ಜಿಗಿತ್ ತೋರಿಸ್ತೀನಿ ಬರ್ರಿ ಅಂದ. ಕೃಷ್ಣಾವತಾರದೊಳಗೆ ಎತ್ತು ನಡೆದಾಗ ನಡೆದ, ಎತ್ತು ಓಡಿದಾಗ ಓಡಿದ, ಎತ್ತು ಜಗಳಾಡಿದಾಗ ಜಗಳಾಡಿದ, ಆಕಳು ಮಾಡಿದಾಗೆ ಮಾಡಿದ, ಜಿಂಕೆ ಜಿಗದಾಗ ಜಿಗದ, ಆನೆಯಂತೆ ಗಂಭೀರವಾಗಿಯೂ ನಡೆದ, ಎಲ್ಲ ಪ್ರಾಣಿಗಳಂತೆ ನಡೆದ, ಎಲ್ಲ ಪಕ್ಷಿಗಳಂತೆ ಒದರಿದ. ಇದರಿಂದ ಒಳಗಿದ್ದು ಎಲ್ಲ ಕಾರ್ಯವನ್ನು ಮಾಡಿಸುವವ, ಎಲ್ಲ ಧ್ವನಿ ಮಾಡಿಸುವವ ನಾನೇ, ನನಗೆ ಶಕ್ತಿ ಇಲ್ಲ ಅಂತ ತಿಳಿಯಬೇಡಿ, ಪ್ರೂಫ್ ಇದೆ ನೋಡಿ, ನಾನು ಎಲ್ಲ ತರಹ ಮಾಡಿ ತೋರಿಸಿದ್ದೇನೆ ಅಂತ ಕೃಷ್ಣಾವತಾರದಲ್ಲಿ ಪರಮಾತ್ಮ ತಾನು ಮಾಡಿ ತನ್ನ ಸರ್ವಾಂತರ್ಯಾಮಿತ್ವವನ್ನು ತಿಳಿಸಿಕೊಡ್ತಾನೆ. ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು, ನಾವು ನೀವುಗಳೆಲ್ಲ ಆಡುವುದು ಮಾಡುವುದು ಒಳಗಿದ್ದ ಆ ಭಗವಂತನ ಪ್ರೇರಣೆಯಿಂದ, ಅವನ ಸ್ಮರಣೆ ನಮಗೆ ಸದಾಕಾಲದಲ್ಲಿ ಬರಬೇಕು ಅನ್ನುವುದನ್ನು ಈ ಬಾಲಲೀಲೆಯ ಮೂಲಕ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಮುಂದೆ ವತ್ಸಾಸುರ ರುದ್ರದೇವರ ವರ, ರುದ್ರದೇವರ ವರದಿಂದ ಅವಧ್ಯನಾದಂತಹ ವತ್ಸಾಸುರ, ಪಾರ್ವತಿಯ ವರದಿಂದ ಅವಧ್ಯರಾದವರೆಲ್ಲ ಸತ್ತರೀಗ. ಧುನಿ, ಚಮು ಗಿಡದ ರೂಪದಲ್ಲಿದ್ದವರು, ಪೂತನ, ಶಕಟಾಸುರ, ತೃಣಾವರ್ತ ಇವರೆಲ್ಲ ಐದು ಜನ ಪಾರ್ವತಿಯ ವರದಿಂದ ಅವಧ್ಯರಾದವರು ಸತ್ರು. ಇನ್ನು ರುದ್ರದೇವರ ವರದಿಂದ ಅವಧ್ಯನಾದಂತಹ ವ್ಯಕ್ತಿ, ತಪಸ್ಸು ಮಾಡಿ ನಾನು ಸಾಯಬಾರದು ಅಂತ ವರ ಪಡೆದುಕೊಂಡಂತಹ ವತ್ಸಾಸುರ, ಆಕಳಿನ ಕರುವಿನ ರೂಪದಲ್ಲಿದ್ದಾನೆ. ಎಷ್ಟು ನೋಡಿದರೆ ಪ್ರೀತಿ ಉಕ್ಕೇರಿ ಬರಬೇಕು. ಎಷ್ಟು ಅಮಾಯಕವಾದ ಕರು ಪಾಪ, ಎಷ್ಟು ಚೆನ್ನಾಗಿದೆ ಅಂತ ಬೆನ್ನ ಮೇಲೆ ಕೈ ಆಡಿಸಿ ಎಲ್ಲರೂ ಪ್ರೀತಿ ಮಾಡಬೇಕು. ಅಂಥದ್ರೊಳಗೆ ಜೋರು ಒದ್ರೆ ಸತ್ತೋಗ್ಬಿಡ್ಬೇಕು. ಈ ರೀತಿ ಗೋಪಾಲಕರಿಗೂ, ಗೋವುಗಳಿಗೂ, ಅಕ್ಕಪಕ್ಕದ ಕರುಗಳಿಗೂ ಪೀಡೆಯನ್ನು ಕೊಡ್ತಾ, ಸಂಹಾರವನ್ನು ಮಾಡ್ತಾ, ದುಷ್ಟವಾದ ಕಾರ್ಯಗಳನ್ನು ಎಸಗುತ್ತಾ ನೋಡುವುದಕ್ಕೆ ಮಾತ್ರ ಪಾಪ ಏನೂ ಗೊತ್ತಿಲ್ಲದ ಅಮಾಯಕ ಕರು ಅನ್ನೋ ಹಾಗೆ ಕರುವಿನ ರೂಪದಲ್ಲಿ ಶತ್ರು ಬಂದಿದ್ದಾನೆ, ಅಸುರ ಬಂದಿದ್ದಾನೆ. ದೇವರ ಎದುರಿನಲ್ಲಿ ಯಾವ ಮೋಸವೂ ನಡೆಯುವುದಿಲ್ಲ. ನಾವು ಯಾವ ವೇಷ ಹಾಕಿದರೂ ದೇವರ ಅದಕ್ಕೆ ಮೋಸ ಹೋಗೋದಿಲ್ಲ ಅನ್ನುವುದಕ್ಕೆ ಇದು ಸಾಕ್ಷಿ. ಸುಂದರವಾದ ಹೆಣ್ಣಿನ ವೇಷದಲ್ಲಿ ಬಂದ ಪೂತನೆಗೂ ಮೋಸ ಹೋಗಲಿಲ್ಲ. ಪರಮಾತ್ಮನಿಗೆ ಅತೀ ಪ್ರೀತಿಯ ವಸ್ತು ಅಂದರೆ ಆಕಳು ಕರು. ಅಂತಹ ಅತೀ ಪ್ರೀತಿಯ ಕರುವಿನ ವೇಷದಲ್ಲಿ ಬಂದದ್ದಕ್ಕೆ, ಏ ನಮ್ಮ ಕರು ಇದು, ನನಗೆ ಬಹಳ ಪ್ರೀತಿಯ ಪಶು, ಪ್ರೀತಿಯ ಪ್ರಾಣಿ ಅಂತ ತೊಡೆಯ ಮೇಲೆ ಕೂಡಿಸಿಕೊಂಡು ದೇವರು ಮುದ್ದಾಡಲಿಲ್ಲ. ವೇಷಕ್ಕೆ ಮೋಸ ಹೋಗುವ ಸ್ವಾಮಿಯಲ್ಲ ನಮ್ಮ ಸ್ವಾಮಿ, ಸರ್ವಜ್ಞನಾದ ಭಗವಂತ. ಆ ಕರುವಿನ ಕಾಲ ಹಿಡಿದು ಗರಗರ ತಿರುಗಿಸಿ ಅಪ್ಪಳಿಸಿ ಸಂಹಾರ ಮಾಡಿಬಿಟ್ಟಿದ್ದಾನೆ. ಕರುವಿನ ವೇಷ ಹಾಕ್ತೀಯ, ನಮ್ಮ ಕರು ಆಕಳು ಎಷ್ಟು ಸಾಧು ಪ್ರಾಣಿಗಳು, ಆ ವೇಷದಲ್ಲಿದ್ದು ಆ ಜಾತಿಗೇನೆ ಅವಮಾನ ಮಾಡ್ತಾ ಇದ್ದೀರಿ. ಆಕಳಿನ ಜಾತಿಗೆ ಕ್ರೂರ ಕಾರ್ಯಗಳನ್ನು ಮಾಡಿ ಎಂದೂ ಒಬ್ಬರಿಗೆ ಹಿಂಸೆ ಕೊಡದೇ ಇರುವ ಆಕಳು ಕರುವಿನ ವೇಷದಲ್ಲಿ ಆ ಆಕಳಿನ ಜಾತಿಗೆ ಅವಮಾನ ಮಾಡುವ ನಿನಗೆ
ಸರಿಯಾದ ಪಾಠ ಕಲಿಸ್ತೇನೆ ಅಂತ ಸಂಹಾರ ಮಾಡಿದ್ದಾನೆ ಪರಮಾತ್ಮ. ಗರಗರ ಅಂತ ತಿರುಗಿಸಿ ಕಪಿತ್ಥ ವೃಕ್ಷದ ಮೇಲೆ ಎಸೆದರೆ ಆ ಗಿಡದ ಹಣ್ಣುಗಳ ಜೊತೆಗೆ ಇವನೂ ಸತ್ತು, ಹಣ್ಣುಗಳೂ ಕೆಳಗೆ ಬಿತ್ತು, ಆರಿಸಿಕೊಂಡು ತಿಂದಿದ್ದಾರೆ ಕೆಲವರು, ಇವನೂ ಕೆಳಗೆ ಬಿದ್ದು ಸತ್ತಿದ್ದಾನೆ. ಅಂದರೆ ದೇವರದು ಒಂದೇ ಕೆಲಸ ಮಾಡಲಿಕ್ಕೆ ಅವನಿಗೊಂದು ಸ್ವಲ್ಪ ಬೇಸರ, ಒಂದು ಮಾಡಿದರೆ ಎರಡಾಗಿರಬೇಕು, ನೂರಾಗಿರಬೇಕು, ಸಾವಿರ ಕೆಲಸ ಆಗಿರಬೇಕು ಅಂತ ದೇವರದು. ಇಂದಿರೇಶ ನಿನ್ನದೊಂದೇ ಕ್ರಿಯಾದ್ವಂದ್ವವಾಯಿತು ಅಂತ ದಾಸರಂತಾರೆ. ಮಾಡೋದೊಂದು ಕೆಲಸ, ಆದರೆ ಹತ್ತು ಪ್ರಯೋಜನ ಆಗಿರಬೇಕು ಅದರಿಂದ. ಅಲ್ಲಿ ಅಕ್ಕಪಕ್ಕದಲ್ಲಿದ್ದವರಿಗೆಲ್ಲ ಹಣ್ಣು ಸಿಕ್ಕಿರಬೇಕು, ಇವನೂ ಸತ್ತಿರಬೇಕು. ಅದನ್ನು ಸುಮ್ಮನೆ ಎತ್ತಿ ಕಲ್ಲಿನ ಮೇಲೆ ಒಗಿಲಿಲ್ಲ, ಗಿಡದ ಮೇಲೆ ಹಾಕಿದ, ಮೇಲೆ ಎಸೆದರೆ ಆ ಗಿಡದ ಮೇಲಿನ ಹಣ್ಣೆಲ್ಲ ಉದುರಿಬಿದ್ದು ಇವನು ಸತ್ತು ಬಿದ್ದಿದ್ದಾನೆ. ಏಕಕಾಲಕ್ಕೆ ಎರಡೂ ಕೆಲಸ ಮಾಡಿದ. ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದಾರೆ, ಪರಮಾತ್ಮನ ಮಹಿಮೆಯನ್ನು ಕೊಂಡಾಡಿದ್ದಾರೆ. ಹೀಗೆ ವತ್ಸಾಸುರನನ್ನು ಪರಮಾತ್ಮ ಸಂಹಾರ ಮಾಡಿದ. ವೇಷ ಹಾಕೋದು ಅಂದ್ರೇನು, ನಾವೇನು ಕರುವಿನ ವೇಷ ಹಾಕೋದಿಲ್ಲ, ಏನು ಮೋಸ ಮಾಡ್ತೇವಲ್ಲ ಅದೇ ವೇಷ ಹಾಕೋದು. ನಾವು ಭಾಳ ಧಾರ್ಮಿಕರು ಅಂತ ತೋರಿಸಿಕೊಳ್ಳೋದು, ಧಾರ್ಮಿಕರಂತಹ ಸೋಗು ಹಾಕೋದು. ದುರ್ಯೋಧನ ಮಾಡಿದ, ಎಂತಹ ದ್ರೋಹಿ, ಆದರೆ ತಾನೂ ಕೂಡ ವಿಷ್ಣು ಯಾಗ ಅಂತ ಮಾಡಿದ ಅವನು ದುರ್ಯೋಧನ. ಇವರು ರಾಜಸೂಯ ಯಾಗ ಮಾಡಿದ್ರಲ್ಲ, ನಾನು ಒಂದು ಯಾಗ ಮಾಡ್ತೀನಿ ಅಂದ. ಆದರೆ ದೇವರೇನು ಅದಕ್ಕೆ ಸೊಪ್ಪ ಆಗಲಿಲ್ಲ. ನೀನು ಏನು ಯಾಗ ಮಾಡಿದರೆ ಏನಪ್ಪ, ಮನಸ್ಸಿನೊಳಗೆ ನಿನ್ನ ಭಾವನೆ ಏನೋ ಅದು ಮುಖ್ಯ. ದ್ವೇಷವನ್ನು ಒಳಗೆ ತುಂಬಿಕೊಂಡು ತೋರಿಕೆಗೆ ನೀನು ಎಷ್ಟು ಯಜ್ಞ ಮಾಡಿದರೂ ಅಷ್ಟೇ, ಯಾಗ ಮಾಡಿದರೂ ಅಷ್ಟೇ, ದಾನ ಮಾಡಿದರೂ ಅಷ್ಟೇ, ನಾನೇನು ನಿನಗೆ ಪ್ರಸನ್ನನಾಗೋದಿಲ್ಲ ಅಂತ ಸ್ಪಷ್ಟವಾಗಿ ದೇವರು ದುರ್ಯೋಧನನಿಗೆ ಹೇಳಿ ಅವನಿಗೆ ಏನು ಮಾಡಿಸ್ಬೇಕೋ ಭೀಮಸೇನ ದೇವರಿಂದ ಆ ಶಿಕ್ಷೆಯನ್ನು ಮಾಡಿಸಿದ್ದಾನೆ. ಆ ರೀತಿ ನಾವು ಡಂಭಾಚಾರ ಮಾಡಿದರೆ ದೇವರ ಎದುರಿಗೆ ನಡೆಯೋದಿಲ್ಲ ಅಂತನ್ನುವ ಒಂದು ತಿಳುವಳಿಕೆಯನ್ನು ಈ ಮೂಲಕವಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ಮುಂದೆ ಬಕಾಸುರ ಸ್ಕಂದನವರ ನೋಡಿ, ಪಾರ್ವತಿ ಸರ್ವೋತ್ತಮ, ರುದ್ರದೇವರು ಸರ್ವೋತ್ತಮ ಅಂತ ಹೇಳುವ ವ್ಯಕ್ತಿಗಳಿದ್ದಾರೆ. ಅವರಿಂದ, ಅವರ ವರದಿಂದ ಅವಧ್ಯರಾದ ಈ ಎಲ್ಲ ಅಸುರರ ಸಂಹಾರವಾದ ಮೇಲೆ ಸ್ಕಂದನ ವರದಿಂದ ಅವಧ್ಯರಾದಂತಹ ಒಬ್ಬ ಅಸುರ ಬಕ. ಇದೇ ಕೃಷ್ಣ ಎಲ್ಲ ಪಶು, ಎಲ್ಲ ಪಕ್ಷಿ, ಎಲ್ಲ ಪ್ರಾಣಿಗಳಿಂದ ಪ್ರೀತಿಯಿಂದ ಸಾಕಿ ಅವುಗಳಿಗೆ ಆಹಾರ ಕೊಟ್ಟು ತಿನ್ನಿಸಿ ಅವುಗಳ ಜೊತೆಗೆ ಆಟಾಡಿ ಅವುಗಳನ್ನು ಬೆಳೆಸ್ತಾ ಇದ್ದಾನೆ. ಒಂದು ಕಡೆಗೆ ಆಕಳನ್ನು ಮಾತ್ರ ಬೆಳೆಸಿಲ್ಲ ದೇವರು, ಎಲ್ಲ ಪ್ರಾಣಿಗಳ ಆಕಳಿನ ಮೇಲೆ ವಿಶೇಷ ಪ್ರೀತಿ, ಅಲ್ಲಿ ವಿಶೇಷ ಸನ್ನಿಧಾನ. ಆದರೆ ಎಲ್ಲ ಪ್ರಾಣಿಗಳನ್ನು, ಎಲ್ಲ ಪಶುಗಳನ್ನು, ಎಲ್ಲ ಪಕ್ಷಿಗಳನ್ನು ದೇವರು ಬೆಳೆಸಿದ್ದಾನೆ ಅಂತಿದೆ ಭಾಗವತದಲ್ಲಿ, ಹೆಚ್ಚು ಪ್ರಸಿದ್ಧಿ ಇಲ್ಲ. ಅಂತಹ ಪರಮಾತ್ಮ ಎಲ್ಲ ಪಶು, ಎಲ್ಲ ಪ್ರಾಣಿ, ಎಲ್ಲ ಪಕ್ಷಿಗಳನ್ನು ಬೆಳೆಸಿದವ. ಆದರೆ ಆ ಯಾವುದೇ ಪಶು, ಪ್ರಾಣಿ, ಪಕ್ಷಿಯ ವೇಷದೊಳಗಿದ್ದು ಮೋಸ ಮಾಡಿದರೆ ಮಾತ್ರ ಅವರನ್ನು ಉಳಿಸಿಲ್ಲ. ಪಕ್ಷಿಗಳನ್ನು ಪ್ರೀತಿಸುವ ದೇವರು ಪಕ್ಷಿಯ ವೇಷದಲ್ಲಿಯೇ ಒಬ್ಬ ದೈತ್ಯ ಬಂದ, ಅವನನ್ನು ಬಿಡಲಿಲ್ಲ, ಗುರುತಿಸಿದ. ಬಕಾಸುರ ಬಕಪಕ್ಷಿಯ ವೇಷ, ದೊಡ್ಡ ಚುಂಚು, ದೊಡ್ಡ ಚೊಂಚಿನಿಂದ ಕೃಷ್ಣ ಆಂತ ಬಾಯಿ ತೆಗೆದು ಕೃಷ್ಣ ಪರಮಾತ್ಮನನ್ನೇ ನುಂಗಿಬಿಟ್ಟಿದ್ದಾನೆ. ಕೃಷ್ಣನಿಗೆ ನುಂಗಿಸಿಕೊಳ್ಳದೇ ಇರೋ ಹಾಗೆ ಮಾಡಲಿಕ್ಕೆ ಬರ್ತಿತ್ತು. ಒಂದೊಂದು ಸಲ ಒಂದೊಂದು ರೀತಿಯ ಲೀಲೆಯನ್ನು ತೋರಿಸ್ಬೇಕಾಗಿದ್ರು. ಅಂದರೆ ನುಂಗಿದರೆ ಏನೋ ಆಗ್ತಿತ್ತು, ಅದಕ್ಕೆ ಹೆದರಿ ದೇವರು ತಪ್ಪಿಸ್ಕೊಂಡ ಅಂತಂದರೆ ಅದೂ ಒಂದು ಅವಮಾನನೇ ಅಲ್ಲ. ಅದಕ್ಕೆ ದೇವರಂದ, ನುಂಗಿಸಿಕೊಂಡ್ರೂ ನನಗೇನಾಗೋದಿಲ್ಲ ಅಂತ ಒಮ್ಮೆ ತೋರಿಸ್ತೀನಿ, ಆಮೇಲೆ ಇದನ್ನು ಕೊಂದು ತೋರಿಸ್ತೀನಿ, ಎರಡೂ ಮಾಡ್ತೀನಿ ಅಂದ. ನುಂಗ್ತೀಯ, ನುಂಗು ಅಂದ. ಅದರ ಬಾಯಿ ಒಳಗೆ ಹೋಗಿ ಕೂತು, ಆರಾಮಾಗಿ ಹೋಗಿ ಕೂತು, ಅಷ್ಟೇ ಇಸು ದೊಡ್ಡ ಸಭಾಭವನದೊಳಗೆ ನೀವು ಮಹಾದ್ವಾರದಿಂದ ಒಳಗೆ ಬಂದು ಕೂಡ್ತಿರಲ್ಲ, ಹಂಗಾದ ಬಾಯಿ ತೆಗೆದಿತ್ತು, ಒಳಗೆ ಹೋಗಿ ಕೂತ. ಆದರೆ ಕೂತು ಸುಮ್ಮ ಕೂಡಲಿಲ್ಲ, ಇಡೀ ತನ್ನ ಮೈಯನ್ನು ಕೆಂಡದ ಹಾಗೆ ಮಾಡಿಬಿಟ್ಟಿದ್ದ. ಮುಖಾದಿಂದ್ರಶ್ಚ ಅಗ್ನಿಶ್ಚ, ಅವನ ಮುಖದಿಂದಲೇ ಅಗ್ನಿತತ್ವದ ಸೃಷ್ಟಿಯಾದದ್ದು. ಸ್ವಯಂ ಭಗವಂತ ಕೋಟಿ ಸೂರ್ಯ ಪ್ರಕಾಶ, ಅದರ ಅಭಿವ್ಯಕ್ತಿ ಮಾಡಿದರೆ ಏನು ಉಳಿತಿನಲ್ಲಿ, ಭಯಂಕರ ಪ್ರಕಾಶ, ಭಾರೀ ತೇಜಸ್ಸು, ಭಾರೀ ಬಿಸಿ. ತನ್ನ ಇಡೀ ದೇಹವನ್ನೇ ಅಗ್ನ್ಯಂತರ್ಗತನಾದ ಪರಶುರಾಮ, ಅಗ್ನಿಗೆ ಆ ಶಾಖವನ್ನು, ತಾಪವನ್ನು ಕೊಡುವ ಶಕ್ತಿಯನ್ನು ನೀಡಿದವನೇ ಸ್ವಾಮಿ ದೇವರು. ಅವನು ತನ್ನದೇ ಆದ ಒಳಗಿನ ಆ ತಾಪನ ಶಕ್ತಿಯನ್ನು ಅಭಿವ್ಯಕ್ತ ಮಾಡಿದ್ದಾನೆ. ಅವನ ಗಂಟಲೆಲ್ಲ ಸುಟ್ಟು ಸುಟ್ಟು ಒದ್ದಾಡ್ತಾ ಇದ್ದಾನೆ, ಒಳಗೆ ನುಂಗೋ ಹಾಗಿಲ್ಲ, ಬಿಡೋ ಹಾಗಿಲ್ಲ, ಕೊನೆಗೆ ತಾಳಲಾಗದೆ ಉಗುಳಿದ್ದಾನೆ. ಕೃಷ್ಣನಿಗೆ ಅಲ್ಲಿ ಇಲ್ಲಿ ಹಲ್ಲು, ಮತ್ತೊಂದು ಚೊಂಚು ತಾಗಿ, ಸ್ವಲ್ಪ ರಕ್ತ, ಗಾಯ, ಏನೇನೋ ಆಗಿ ಮೈಯೆಲ್ಲ ವಿಕಾರ ಆಗಿ ಲಿವಿಲಿವಿ ಒದ್ದಾಡ್ತಾ ಹೊರಗೆ ಬಿದ್ದ ಅಂತ ತಿಳ್ಕೊಂಡಿರಾ?
ನಗತಾ ನಗತಾ ಗಾರ್ಡನ್ ಒಳಗೆ ವಾಕಿಂಗ್ ಮಾಡಿ ಬಂದವರು ಹಾಗೆ ಬಂದು ಹೊರಗೆ ಕೂತ ಅಷ್ಟೆ, ಏನೂ ಆಗಿರಲಿಲ್ಲ. ಇವನಿಗೆ ಮಾತ್ರ ಗಂಟಲು ಸುಟ್ಟೋಗಿದೆ. ಕೃಷ್ಣನನ್ನು ಹೊರಗೆ ಹಾಕಿದ್ದಾನೆ, ನನ್ನನ್ನು ನುಂಗಲಿಕ್ಕೆ ಸಾಧ್ಯ ಇಲ್ಲ ನೀವು ಅಂತ ತೋರಿಸಿದ. ತೋರಿಸಿ ಕೆಳಗಿನ ಚೊಂಚು ಮೇಲಿನ ಚೊಂಚು ಎರಡು ಕೈಯಿಂದ ಹಿಡಿದು ಸಣ್ಣ ದರ್ಭದ ಕಡ್ಡೆಯನ್ನು ಹರದ ಹಾಗೆ ಪಕ್ಷಿಯನ್ನು ಹರದು ಆಚೆಗೆ ಎಸೆದಿದ್ದಾನೆ. ಸ್ಕಂದ ರುದ್ರದೇವರ ಮಗ, ಷಣ್ಮುಖ ಮಯೂರವಾಹನ ಮಹಾನುಭಾವ, ಅವನ ವರದಿಂದ ಅವಧ್ಯನಾಗಿದ್ದ. ಆದರೆ ಕೃಷ್ಣ ಪರಮಾತ್ಮ ಅವನನ್ನು ಸಂಹಾರ ಮಾಡಿ, ಸ್ಕಂದನಿಗಿಂತಲೂ ನಾನು ಉತ್ತಮ, ಅವನ ವರವನ್ನು ಮೀರಿ ಸಂಹಾರ ಮಾಡಬಲ್ಲೆ ಅನ್ನುವುದನ್ನು ತೋರಿಸಿಕೊಟ್ಟ. ಸ್ಕಂದ ಬೇರೆ ಯಾರಲ್ಲ, ಕಾಮ. ಸ್ಕಂದನೇ ಕೃಷ್ಣಾವತಾರದಲ್ಲಿ ಮುಂದೆ ಕೃಷ್ಣನಿಗೆ ರುಕ್ಮಿಣಿಯಿಂದ ಮಗನಾಗಿ ಹುಟ್ಟುವವನಿದ್ದಾನೆ, ಪ್ರದ್ಯುಮ್ನ. ಕೃಷ್ಣನ ಮಗ ಪ್ರದ್ಯುಮ್ನ, ಅವನೂ ಸ್ಕಂದನೇ. ಕೃಷ್ಣನ ಕೈಯಲ್ಲಿರುವ ಆಯುಧ ಚಕ್ರ, ಅವನೂ ಸ್ಕಂದನೇ. ಸಸ್ಕಂದತಾಮಾಪ ಸಚಕ್ರತಾಂಚ. ಹಾಗಾದರೆ ಕೃಷ್ಣನ ಕೈಯಲ್ಲಿರುವ ಆಯುಧ ಚಕ್ರಕ್ಕೆ ಅಭಿಮಾನಿಯೂ ಸ್ಕಂದ. ಮೂಲ ರೂಪದಲ್ಲಿ ರುದ್ರದೇವರು ಮೊಮ್ಮಗನಾದರೆ ಸ್ಕಂದ ಮರಿಮಗ. ಅವತಾರದಲ್ಲಿ ಕೃಷ್ಣನಿಗೆ ಇದೇ ಸ್ಕಂದ ಮಗ. ಇನ್ನಿತರ ಸ್ಕಂದನ ಭಕ್ತರ ದೃಷ್ಟಿಯಲ್ಲಿ ಸ್ಕಂದನಂತೂ ಸರ್ವೋತ್ತಮ. ಅವರಿಗೆ ಅವರ ದೃಷ್ಟಿಯಲ್ಲಿ ಸರ್ವೋತ್ತಮ ಅಂತ ಪ್ರಸಿದ್ಧನಾಗಿದ್ದರೂ ಅವನ ವರದಿಂದ ಅವಧ್ಯನಾದವನನ್ನು ಸಂಹಾರ ಮಾಡಿ ತಾನು ಸರ್ವೋತ್ತಮ ಅಂತ ಕೃಷ್ಣ ಸಾಬೀತುಪಡಿಸಿದ. ಒಂದು, ತಪ್ಪು ಮಾಡಿದರೆ ನಾನು ಯಾವ ದಾಕ್ಷಿಣ್ಯಕ್ಕೂ ಬೀಳೋದಿಲ್ಲ, ಮಹಾದುಷ್ಟ ಇರಬಹುದು, ಆದರೆ ಏನು ಮಾಡೋದು, ನಮ್ಮ ಮರಿಮಗನಿಗೆ ಅವನ ಮೇಲೆ ಭಾಳ ಪ್ರೀತಿ, ಅವನೇ ವರ ಕೊಟ್ಟಾನ ಅನ್ನೋದಕ್ಕೆ ಅವನನ್ನು ಒಳಗೆ ಹಾಕ್ಕೊಳ್ಳೋಣ, ಅದೆಲ್ಲ ದಾಕ್ಷಿಣ್ಯ ಇಲ್ಲ ದೇವರಿಗೆ. ಸ್ವತಃ ತನ್ನ ಮರಿಮಗ ಸ್ಕಂದ, ತನಗೆ ಅವತಾರದಲ್ಲಿ ಮಗ, ತನ್ನ ಕೈಯಲ್ಲಿ ಚಕ್ರಾಯುಧವಾಗಿ ಸೇವೆ ಮಾಡುವುದಕ್ಕೆ ಯಾವಾಗಲೂ ಬಲಗೈ ಬಂಟನಾಗಿ ನಿಂತವ ಇದೇ ಸ್ಕಂದ. ಇಷ್ಟೆಲ್ಲ ದಾಕ್ಷಿಣ್ಯ ಇದ್ದರೂ ಆ ಸ್ಕಂದನ ವರದಿಂದ ಅವನು ಅವಧ್ಯನಾದರೂ ನಿರ್ದಾಕ್ಷಿಣ್ಯವಾಗಿ ಸಂಹಾರ ಮಾಡಿದ. ಯಥೋ ಧರ್ಮಸ್ತಥೋ ಜಯ. ಧರ್ಮ ಇದ್ದಲ್ಲಿ, ಜ್ಞಾನ ಇದ್ದಲ್ಲಿ, ಭಕ್ತಿ ಇದ್ದಲ್ಲಿ, ವಿಶ್ವಾಸ ಇದ್ದಲ್ಲಿ, ಪ್ರೀತಿ ಇದ್ದಲ್ಲಿ ನನ್ನ ರಕ್ಷಣೆ ಇದೆ. ಎಲ್ಲಿ ಧರ್ಮ ಇಲ್ಲ, ಎಲ್ಲಿ ದುರ್ಬುದ್ಧಿ ಇದೆ, ಎಲ್ಲಿ ದುರ್ಗುಣಗಳಿವೆ, ಎಲ್ಲಿ ಅವಿಶ್ವಾಸ ಇದೆ, ಎಲ್ಲಿ ಧರ್ಮದ್ರೋಹ ದೇವದ್ರೋಹ ಇದೆ, ಅಲ್ಲಿ ನನ್ನ ಶಾಸನ ಉಂಟು, ಸರ್ವಥಾ ರಕ್ಷಣೆ ಇಲ್ಲ, ಅವನು ಯಾರೇ ಆಗಿರಬಹುದು ಅನ್ನುವಂತಹ ಒಂದು ನ್ಯಾಯ ನಿಷ್ಠುರತೆಯನ್ನು ಪರಮಾತ್ಮ ಈ ಕಥೆಗಳ ಮೂಲಕ ನಮಗೆ ತಿಳಿಸ್ತಾ ಇದ್ದಾನೆ ಅಂತ ತಾತ್ವಿಕವಾದ ಚಿಂತನೆಯನ್ನು ಈ ಕಥೆಯ ಹಿನ್ನೆಲೆಯಲ್ಲಿ ಮಾಡಿ. ಕಥೆಗಳನ್ನು ವೇಗವಾಗಿ ಹೇಳಿ ಮುಗಿಸಿದರೆ ಒಂದು ದಿನದಲ್ಲಿ ದಶಮಸ್ಕಂದ ಮುಗಿಯಬಹುದು. ಕಥೆಗಳು ನಿಮಗೆಲ್ಲ ಗೊತ್ತಿದ್ದದ್ದು. ಆ ಕಥೆಗಳ ಹಿಂದೆ ತತ್ವಗಳ ಚಿಂತನವನ್ನು ನಾವು ನಾಲ್ಕು ಕಥೆಗಳ ಹಿಂದೆ ಮಾಡಿದರೂ ಸಾಕು. ಆದರೆ ಆ ಕಥೆಗಳು ಕೆಲವು ಸಂದೇಶಗಳನ್ನು ನಮಗೆ ಮುಟ್ಟಿಸಿ ನಮ್ಮ ಜೀವನದಲ್ಲಿ ತಕ್ಕ ಮಟ್ಟಿಗೆ ಪರಿವರ್ತನೆಯನ್ನು ತರುವಂತೆ ಆಗಲಿ ಅಂತನ್ನುವ ಒಂದು ಉದ್ದೇಶ. ಹೀಗಾಗಿ ಆ ರೀತಿಯ ಚಿಂತನವನ್ನು ನಾವು ಮಾಡಬೇಕಾಗಿದೆ. ಸ್ಕಂದನ ವರದಿಂದ ಅವಧ್ಯನಾದ ಬಕಾಸುರನನ್ನು ಪರಮಾತ್ಮ ಸಂಹಾರ ಮಾಡಿದ ಹಿನ್ನೆಲೆಯಲ್ಲಿ ಅವನ ನ್ಯಾಯ ನಿಷ್ಠುರತೆಯನ್ನು ತೋರಿಸ್ತಾ ಇದ್ದಾನೆ. ನಾವು ಯಾವ ವಶೀಲೆಯನ್ನು ದೇವರ ಎದುರಿಗೆ ಹಚ್ಚೋ ಹಾಗಿಲ್ಲ. ಧರ್ಮ ಇರಬೇಕು, ಜ್ಞಾನ ಇರಬೇಕು, ಸದ್ಗುಣಗಳಿರಬೇಕು, ಬೆಲೆ ಇಲ್ಲ ಅಂದರೆ ನಾವು ಏನಾದರೂ. ಕಂಸನ ಸಂಹಾರದ ಪ್ರಸಂಗದಲ್ಲಿ ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮುಂದೆ ನಿರ್ಣಯವನ್ನು ನೀಡುತ್ತಾರೆ. ಧರ್ಮಾರಣವೋಪಿ, ಶ್ರೀಮದ್ ಆಚಾರ್ಯರ ಶಬ್ದ ಅಂದರೆ ಒಂದೊಂದು ಶಬ್ದ ತೂಗಿ 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 ಇಟ್ಟಿರ್ತಾರೆ, ಆಚೆ ಈಚೆ ಸರಸೋ ಹಾಗಿಲ್ಲ ಅದನ್ನು. ಧರ್ಮಾರಣವೋಪಿ, ಅರಣವ ಅಂದರೆ ಸಮುದ್ರ, ಧರ್ಮಾರಣವನಾಗಿರಬಹುದು, ನಿಖಿಲ ಧರ್ಮಾರಣವೋಪಿ, ಎಲ್ಲ ಧರ್ಮಗಳ ಸಾಗರ ಅಂತ ಅನಿಸಿಕೊಂಡಿರಬಹುದು, ಅಷ್ಟು ಪುಣ್ಯಗಳನ್ನು ಮಾಡಿರಬಹುದು, ಬ್ರಹ್ಮಾದಿ ದೇವತೆಗಳಲ್ಲಿ ಪರಮಭಕ್ತಿಯನ್ನು ಮಾಡುತ್ತಿರಬಹುದು. ವಿಷ್ಣು ಭಕ್ತಿ ಒಂದಿಲ್ಲ ಅಂದರೆ ಅವನು ತಮಸ್ಸಿಗೆ ಹೋಗ್ತಾನೆ ಅಂತಾರೆ ಶ್ರೀಮದಾಚಾರ್ಯ. ಆಲೋಚನೆ ಮಾಡಿ, ಧರ್ಮಾರಣಭೋಪಿ, ಎಲ್ಲ ದೇವತೆಗಳಲ್ಲಿ ಭಕ್ತಿ ಇದೆ, ಎಲ್ಲ ಧರ್ಮಗಳ ಅನುಷ್ಠಾನ ಮಾಡ್ತಾನೆ, ಒಂದೇ ಒಂದು ಕೊರತೆ, ವಿಷ್ಣು ಭಕ್ತಿ ಇಲ್ಲ ಅಂತಾದರೆ ಅವನು ಮಾಡಿದ ಉಳಿದದ್ದೆಲ್ಲವನ್ನೂ ರೌಂಡ್ ಅಪ್ ಮಾಡಿ ನೇರವಾಗಿ ಅವನ್ನು ತಮಸ್ಸಿಗೆ ಹಾಕ್ತಾರೆ ನಿರ್ದಾಕ್ಷಿಣ್ಯವಾಗಿ. ಇಷ್ಟು ಸೂಕ್ಷ್ಮವಾಗಿದೆ ಧರ್ಮ, ಅದನ್ನು ನಾವು ಚೆನ್ನಾಗಿ ತಿಳಿಯಬೇಕು. ಯಾವುದೇ ರೀತಿಯ ತಪ್ಪುಗಳನ್ನು ಮಾಡಿ ನಾವು ದೇವರ ಮುಂದೆ ಹೋಗಿ ಅದನ್ನು ಸಮರ್ಥನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಆಗ ದೇವಾದಿ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ ಕೃಷ್ಣನ ಮೇಲೆ. ಅನೇಕ ಜನರು, ಮೊನ್ನೆ ಹೇಳಿದೆ ನಾನು,
ಮಂದ ಮಂದ ಮನುಗರ್ಜತಿ ಮೇಘ. ಪರಮಾತ್ಮನ ಅವತಾರದ ಕಾಲದಲ್ಲಿ ನಿಧಾನವಾಗಿ ಧ್ವನಿಯನ್ನು ಮಾಡ್ತಾ ಇತ್ತು, ತುಂತುರು ಹನಿಯನ್ನು ಹಾಕ್ತಾ ಇತ್ತು ಅಷ್ಟೇ ಮೇಘಗಳು. ಅದು ಪುಷ್ಪವೃಷ್ಟಿ ಇದ್ದಂತೆ, ಮೇಘಪುಷ್ಪ ಅಂದರೆ ನೀರು, ಪುಷ್ಪವೃಷ್ಟಿಯಾದಂತೆ ಅಂತ. ಅದೂ ಒಂದು ತರಹದ ಪುಷ್ಪವೃಷ್ಟಿ ಅಂತ ಮಾತ್ರ ಅಭಿಪ್ರಾಯವೇ ಹೊರತು ನಿಜವಾದ ಪುಷ್ಪಗಳ ವೃಷ್ಟಿ ಎನ್ನುವ ಕಾನ್ಸೆಪ್ಟೇ ಇಲ್ಲ. ಪುಷ್ಪವೃಷ್ಟಿ ಆಗೋದು ಅಂದರೆ ಮಳೆ ಆಗೋದು ಅಂತ ಮಾತ್ರ ಅಂತ ಕೆಲವರ ಅಭಿಪ್ರಾಯವಿದೆ. ಹಾಗಲ್ಲ, ನಿಜವಾದ ನಂದನವನದ ಪುಷ್ಪಗಳನ್ನು ತೆಗೆದುಕೊಂಡು ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡುವುದೂ ಉಂಟು, ಅದೂ ಇದೆ, ಅದೂ ಶಾಸ್ತ್ರೀಯವಾದದ್ದೇ. ಕೆಲವೊಮ್ಮೆ ಮಳೆಯ ರೂಪದಲ್ಲಿ ತಮ್ಮ ಸಂತೋಷವನ್ನು ವ್ಯಕ್ತ ಮಾಡುವುದೂ ಉಂಟು, ಎರಡೂ ಉಂಟು. ಇಲ್ಲಿ ನಾವು ಅದಕ್ಕೆ ಭಾಗವತದನ್ನು ಕೇಳಿದಾಗ ಸಮಾಕಿರನ್ ನಂದನ ಮಲ್ಲಿಕಾದಿವಿಹಿ, ನಂದನವನದ ಮಲ್ಲಿಗೆ ಹೂವುಗಳು, ಸಂಪಿಗೆ ಹೂವು, ಘಮಘಮಾಂತ ವಾಸನೆ ಬರುವ ದಿವ್ಯವಾದಂತಹ ಪುಷ್ಪಗಳಿಂದ ಶ್ರೀಕೃಷ್ಣ ಪರಮಾತ್ಮನಿಗೆ ಪುಷ್ಪವೃಷ್ಟಿಯನ್ನು ಮಾಡಿ ವಿಶೇಷವಾಗಿ ದೇವತೆಗಳು ತಮ್ಮ ಆದರವನ್ನು ಸೂಚನೆ ಮಾಡಿದ್ದಾರೆ. ಎಲ್ಲರೂ ಮಾತನಾಡಿಕೊಂಡ್ರಂತೆ, ಏನಪ್ಪ ಕೃಷ್ಣ ಅಲ್ಲಿ ಗೋಕುಲದಲ್ಲಿ ಮಹಾಪರಾಕ್ರಮಗಳನ್ನು ತೋರಿಸಿದ, ಇಲ್ಲಿ ಬಂದಾಕ್ಷಣಕ್ಕೆ ಮತ್ತೆ ವತ್ಸಾಸುರನ ಸಂಹಾರ ಏನು, ಬಕಾಸುರನ ಸಂಹಾರ ಏನು, ಅವರ ಶಕ್ತಿ ಏನು, ಸಾಮರ್ಥ್ಯ ಏನು, ಎಷ್ಟು ಕ್ರೂರರಾದವರು, ಅವರನ್ನೆಲ್ಲ ಸಂಹಾರ ಮಾಡ್ತಾ ಇದ್ದಾನೆ, ಇದಕ್ಕೆ ದೇವತೆಗಳು ದೇವಲೋಕದಿಂದ ಪುಷ್ಪವೃಷ್ಟಿ ಮಾಡ್ತಾರೆ ಅಂದರೆ ಇವನು ಸಾಮಾನ್ಯ ನಮ್ಮ ಜೊತೆಗೆ ಓಡಾಡುವ ಒಬ್ಬ ಗೊಲ್ಲರ ಮಗ ಅಂತ ನಾವು ತಿಳಿದದ್ದು ಎಷ್ಟು ತಪ್ಪು. ಅಹೋ ಬ್ರಹ್ಮವಿದಾಂ ವಾಚಃ ನಾಸತ್ಯಸಂತಿ ಕರಹಿಚಿತ್ ಗರ್ಗೋ ಯದಾಹ ಭಗವಾನ್ ಅನ್ವಭಾವಿ ತಥೈವ ತತ್. ಗರ್ಗಾಚಾರ್ಯರು ಹೇಳಿದ್ದಾರೆ ಇವನು ಸಾಮಾನ್ಯ ಅಲ್ಲ, ಸಾಕ್ಷಾತ್ ವಿಷ್ಣುವಿನ ಅವತಾರ, ತ್ರೈಲೋಕ್ಯೇಶ ಸರ್ವೋತ್ತಮನಾದ ಶ್ರೀಹರಿಯೇ ಇವನು ಅಂತ ನಾವು ಅದನ್ನು ಏನೋ ಅಭಿಮಾನದಿಂದ ಹೇಳುತ್ತಾರೆ ಅಂತ ತಿಳ್ಕೊಂಡಿದ್ವಿ. ಆದರೆ ಅವರು ಆಡಿದ ಮಾತು ಅತ್ಯಂತ ಸತ್ಯ. ಬ್ರಹ್ಮಜ್ಞಾನಿಗಳವರು ಯಾಕೆ ಸುಳ್ಳು ಮಾತಾಡ್ತಾರೆ? ಅವರು ಆಡಿದ ಮಾತು ಎಂದಿಗೂ ಸುಳ್ಳಾಗೋದಿಲ್ಲ. ಇವನು ನಿಜವಾಗಿಯೂ ವಿಷ್ಣು, ಸಾಕ್ಷಾತ್ ಶ್ರೀಹರಿ, ಇದು ಸತ್ಯ ಅಂತ ಎಲ್ಲರಿಗೂ ಗೋಪಾಲಕರು, ಗೋಪಾಲಕರು ಅಂದರೆ ಅವರೂ ಸಾಮಾನ್ಯ ಗೊಲ್ಲರು ಅಂತ ತಿಳಿಯಬೇಡಿ. ಅವರೆಲ್ಲರೂ ಕೂಡ ದೇವತೆಗಳ ಅವತಾರರೇ. ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಸ್ವಚ್ಛವಾಗಿ ಹೇಳಿದ್ದಾರೆ. ಭಾಗವತದಲ್ಲಿಯೂ ಈ ಮಾತು ಉಂಟು. ಎಲ್ಲ ಯಾದವರು, ಎಲ್ಲ ಗೋಪಾಲಕರು, ಎಲ್ಲರೂ ದೇವಾಂಶ ಸಂಭೂತರೆ, ಕೃಷ್ಣನ ಭಕ್ತರು. ಕೃಷ್ಣನ ದ್ವೇಷಗಳು ಅಂತ ಯಾರಿದ್ದರು ಅವರೆಲ್ಲ ಅಸುರರು. ಕೃಷ್ಣನಿಗೆ ಅನುಗುಣರಾಗಿ, ಸೇವಕರಾಗಿ, ಪ್ರಿಯರಾಗಿ, ಬಂಧುಗಳಾಗಿ, ಮಿತ್ರರಾಗಿದ್ದವರೆಲ್ಲ ದೇವತೆಗಳು. ಕಂಸ ಯದ್ಯಪಿ ಸೋದರ ಮಾಮನಾದರೂ ದೈತ್ಯ, ಆದರೂ ಭೃಗು ಋಷಿಗಳ ಆವೇಶ, ವಾಯುದೇವರ ಆವೇಶವಾದರೂ ಇದೆ. ಇನ್ನುಳದವರಂತೂ ಭಗವಂತನ ಬಂಧುಗಳು, ಪ್ರಾಯ ಎಲ್ಲರೂ ಕೂಡ ದೇವಾಂಶ ಸಂಭೂತರೆ. ಅಂತಹ ಆ ಪರಮಾತ್ಮನ ಮಹಿಮೆ ಇದು ಅತ್ಯದ್ಭುತವಾದದ್ದು ಅಂತ ಎಲ್ಲರೂ ಕೂಡ ಸಂತೋಷಪಟ್ಟಿದ್ದಾರೆ. ದಿನವೂ ಅವನ ಜೊತೆಗೆ ಆಟ ಆಡುವುದೇ ಸೌಭಾಗ್ಯ. ಕಣ್ಣು ಮುಚ್ಚಾಲೆ ಆಡೋದು, ಎಲ್ಲಿಯೋ ಮುಚ್ಚಿಕೊಂಡು ಕೂಡೋದು, ಪರಮಾತ್ಮನನ್ನು ಎಲ್ಲರೂ ಹುಡುಕೋದು, ರಾಮದೇವರಂತೆ ಸೇತುವೆಯನ್ನು ಕಟ್ಟಿ ನದಿಯನ್ನು, ಸಮುದ್ರವನ್ನು ಹೇಗೆ ದಾಟಿಸಿದ ಹಾಗೆ ತಾವು ನದಿಯನ್ನು ದಾಟೋದು, ಸೇತು ಬಂಧದ ಆಟ, ನರಸಿಂಹಾವತಾರದ ಆಟ, ಮತ್ಸ್ಯಾವತಾರದ ಆಟ, ಉಳಿದವರೆಲ್ಲ ಕೃತ್ರಿಮವಾಗಿ ಮಾಡಬೇಕು. ಇವನು ಸ್ವಯಂ ಮತ್ಸ್ಯ, ಸ್ವಯಂ ತಾನೇ ಕೂರ್ಮ, ತಾನೇ ನರಸಿಂಹ, ಸಕಲಾವತಾರಗಳನ್ನು ತೆಗೆದುಕೊಂಡ ಮಹಾಮಹಿಮ ತಾನೇ. ಆದರೆ ಅವತಾರದಲ್ಲಿ ಆ ರೀತಿಯ ಆಟಗಳನ್ನು ಆಡಿ ಗೋಪಾಲಕರನ್ನು, ಒಬ್ಬನು ಹಿರಣ್ಯಕಶಿಪು ಆಗಬೇಕು, ತಾನೇ ನರಸಿಂಹ ಆಗಬೇಕು. ನರಸಿಂಹ ಹೌದೇ ಹೌದು, ನಾಟಕದಲ್ಲಿಯೂ ತಾನು ನರಸಿಂಹನಾಗಿ ಆ ಗೋಪಾಲಕನ ಒಬ್ಬನ ಹೊಟ್ಟೆಯನ್ನು ಹರದಂತೆ, ಹರಿತಿರಲಿಲ್ಲ, ಹರದಂತೆ ತೋರಿಸ್ತಾ ಇದ್ದ. ಮೀನವಾಗಿ ಹೇಗೆ ಇಡಬೇಕೋ ಹಾಗೆ ತನ್ನ ವರ್ತನೆ, ಹೀಗೆ ನಾನಾ ರೀತಿಯ ವೇಷಗಳನ್ನು ಹಾಕಿ ಆಟ ಆಡ್ತಿದ್ದರಂತೆ. ನಿಲಾಯನೈ ಸೇತು ಬಂಧೈ ಮರ್ಕಟೋತ್ಪ್ಲವನಾದಿಭಿ ನರಸಿಂಹಾದಿ ಸ್ವಸ್ವಾವ ಅವಾಂತರ ಕ್ರೀಡಾ ಅಂತ ವಿಜಯಧ್ವಜರು ಹೇಳ್ತಾರೆ. ನಾನಾ ರೀತಿಯ ಅವತಾರದ ಕ್ರೀಡೆಗಳನ್ನು ದೇವರು ತೋರಿಸ್ತಾ ಇದ್ದಂತೆ. ನೋಡಿ, ಇದರೊಳಗೆ ನಿಲಾಯನ ಅಂದರೆ ಕಣ್ಣು ಮುಚ್ಚಾಲೆ ಆಟ, ದೇವರು ತಾನು ಮುಚ್ಚಿಕೊಂಡು ಕೊಡೋದು, ಅದನ್ನು ಹುಡುಕುವುದಕ್ಕೆ ಎಲ್ಲರಿಗೂ ಹೇಳೋದು ಅಂತ. ಈ ಆಟ ಯಾವಾಗಲೂ ನಡೆದಿದೆ. ಇದು ಕೃಷ್ಣಾವತಾರದಲ್ಲೇ ನಡೆದ ಆಟ ಅಲ್ಲ. ಮತ್ತು ಈಗ ನಮ್ಮದು ನಿಮ್ಮದು ಪರಿಸ್ಥಿತಿ ಏನೀಗ? ದೇವರನ್ನು ಹುಡುಕ್ಲಿಕ್ಕೆ ಹತ್ತೀವಿ ನಾವೆಲ್ಲ. ದೇವರು ಕಣ್ಣಿಗೆ ಕಾಣದಂತೆ ಮುಚ್ಚಿಕೊಂಡೇ ಕೂತಿದ್ದಾನೆ, ಅವನನ್ನು ಹುಡುಕೋದಕ್ಕೆ ನಾವು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ಹೇಗೆ ಹುಡುಕಬೇಕು, ಹುಡುಕ್ಲಿಕ್ಕೆ ಏನು ಮಾಡಬೇಕು ಅನ್ಲಿಕ್ಕೆ ಮೀಟಿಂಗ್ ನಡೆದಿದೆ. ಈಗ ಪ್ರವಚನ ಅಂದರೆ ಏನಿದು? ಭಾಗವತದ ಪ್ರವಚನ, ಜ್ಞಾನಸತ್ರ ಅಂದರೆ ಬೇರೆ ಏನಲ್ಲ, ಮುಚ್ಚಿಕೊಂಡ ದೇವರನ್ನು ಹುಡುಕುವ ಬಗೆ ಹೇಗೆ ಎನ್ನುವುದಕ್ಕೆ ನಿಮ್ಮಂತಹ ಎಲ್ಲ ತಜ್ಞರು ಸೇರಿಕೊಂಡು ಮಾಡುವ ಮೀಟಿಂಗ್ ಇದೆ ಅಷ್ಟೇ. ಜಗತ್ತಿನಲ್ಲಿ ಎಲ್ಲ ಸಾಧಕರು ನಾವು ಮಾಡ್ತಾ ಇರುವುದು
ಒಂದೇ ಒಂದು ದೇವರ ಹುಡುಕಾಟ. ಹಾಗಾದರೆ ಅದು ಎಲ್ಲರೂ ನನ್ನನ್ನು ಹುಡುಕಲೇಬೇಕು, ಹುಡುಕಿದರೂ ನಾನು ಪೂರ್ಣವಾಗಿ ಅರ್ಥವಾಗ್ತೇನೆ ಅಂತೆಲ್ಲ, ಕೈಗೆ ಸಿಕ್ಕರೂ ಅವರ ಮನಸ್ಸಿಗೆ ಪೂರ್ಣವಾಗಿ ನಾನು ಸಿಕ್ಕಿರಲಿಕ್ಕಿಲ್ಲ, ಎಲ್ಲರಿಗೂ ಕೊನೆಗೂ ನಾನು ಪ್ರಶ್ನೆಯಾಗಿಯೇ ಉಳಿತೇನೆ. ತಮ್ಮ ಸಂಪ್ರಶ್ನಂ ಭವನಾಯಂತ್ಯನ್ಯಾಹ, ಎಲ್ಲರಿಗೂ ನಾನು ಪ್ರಶ್ನೆಯಾಗಿ ಉಳಿತೇನೆ, ಪರಿಪೂರ್ಣವಾಗಿ ನನ್ನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಯಾರಿಗೂ ಆಗೋದಿಲ್ಲ. ಅಂತಹ ಯಾರಿಗೂ ನಿಲುಕದ ಸಿಲುಕದ ಗೋಚರವಾಗದ ವ್ಯಕ್ತಿತ್ವ ನನ್ನದು ಅಂತ ತನ್ನ ಅದ್ಭುತವಾದಂತಹ ಅಗೋಚರ ತತ್ವವನ್ನು ತಿಳಿಸುವುದಕ್ಕೆ ಈ ತರಹದ ಆಟವನ್ನು ಆಡಿ ದೇವರು ತೋರಿಸ್ತಾ ಇದ್ದಾನೆ. ಸಂಸಾರದ ಸಾಗರದಿಂದ ದಾಟಿಸುವವ ನಾನು ಅಂತ ತೋರಿಸುವುದಕ್ಕೆ ಸೇತುಬಂಧದ ಆಟ, ಮರ್ಕಟಗಳಂತೆ ತಾನು ಜಿಗೀತಾ ಇದ್ದಾನೆ. ಹೇಗೆ ಹನುಮಂತ ದೇವರು ಸಾಗರವನ್ನು ದಾಟಿದರು ಅದನ್ನು ಜಿಗಿದು ತೋರಿಸ್ತಾನಂತೆ. ಇದರಿಂದ ಹನುಮಂತ ದೇವರು ತೋರಿಸಿದ ಪರಾಕ್ರಮವೂ, ಒಳಗಿದ್ದು ನಾನು ತೋರಿಸಿದ ಪರಾಕ್ರಮವೇ, ಅವರ ಸಾಮರ್ಥ್ಯವೂ ನನ್ನ ಅಧೀನ ಅನ್ನುವುದನ್ನು ದೇವರು ಈ ಮೂಲಕವಾಗಿ ಜಗತ್ತಿಗೆ ತಿಳಿಸ್ತಾ ಇದ್ದಾನೆ. ಮುಂದೆ ಪೌಗಂಡ ವಯಸ್ಸಿಗೆ ಇನ್ನೂ ದೊಡ್ಡವರಾಗಿದ್ದಾರೆ, ಆಕಳುಗಳನ್ನು ಕಾಯ್ತಾ ಇರೋ, ಇಷ್ಟು ದಿವಸ ಬರೀ ಆಟ ಆಡ್ತಾ ಇದ್ದರು, ಈಗ ದನಗಳನ್ನು ಕಾಯುವಂತಹ ಒಂದು ಜವಾಬ್ದಾರಿಯನ್ನು ಒಪ್ಪಿಸಿದ್ದಾರೆ ತಂದೆ ತಾಯಿಗಳು. ಆಕಳನ್ನು ಕಾಯ್ತಾ ಇದ್ದಾರೆ. ಯಾವ ಪರಂಪರೆಯಲ್ಲಿ ತಾವು ಬಂದಿದ್ದಾರೆ ಆ ವೃತ್ತಿಯನ್ನು ಶ್ರದ್ಧೆಯಿಂದ ಮಾಡಬೇಕು ಅನ್ನುವುದನ್ನು ಕೃಷ್ಣ ತೋರಿಸ್ತಾ ಇದ್ದಾನೆ. ತಾನು ಜಗತ್ಸ್ವಾಮಿಯಾದರೂ ಗೊಲ್ಲರ ಮಧ್ಯದಲ್ಲಿದ್ದಾನಲ್ಲ, ನಂದ ಯಶೋದಯರ ಮಗನಾಗಿ ಗೋಪಾಲಕರ ಮಧ್ಯದಲ್ಲಿ ತಾನು ಅವತಾರ ಮಾಡಿದ್ದಾನಲ್ಲ, ಗೋಪಾಲಕರಂತೆ ಇದ್ದಾನೆ. ತನ್ನ ವೃತ್ತಿಯ ಬಗ್ಗೆ ಪ್ರೇಮ ಇರಬೇಕು, ಅದರಲ್ಲಿ ತಾನು ಯಶಸ್ಸನ್ನು ಸಾಧಿಸಬೇಕು ಅಂತನ್ನುವ ಛಲ ಇರಬೇಕು, ಸದಾಗ್ರಹ ಇರಬೇಕೇ ಹೊರತು ತನ್ನ ವೃತ್ತಿಯ ಬಗ್ಗೆ ತನ್ನ ಪರಂಪರೆಯ ಬಗ್ಗೆ ತನಗೇ ದ್ವೇಷ ಇರಬಾರದು. ಅದನ್ನೇ ತಾನು ಪ್ರಾಮಾಣಿಕವಾಗಿ ಮಾಡಿ ಆ ಮಾಧ್ಯಮದಲ್ಲಿ ಎಷ್ಟರ ಮಟ್ಟಿಗೆ ತಾನು ಜಗತ್ತಿಗೆ ಉಪಕಾರ ಮಾಡಬಹುದೋ ಆ ಮಟ್ಟದಲ್ಲಿ ತಾನು ಉಪಕಾರವನ್ನು ಮಾಡಬೇಕು, ತಾನೂ ಸುಖವಾಗಿರಬೇಕು. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಇದನ್ನು ಶ್ರೀಕೃಷ್ಣ ಪರಮಾತ್ಮ ಬರೀ ಜನರಿಗೆ ಹೇಳಿ ತೋರಿಸಲಿಲ್ಲ, ತಾನು ಮಾಡಿ ತೋರಿಸಿದ್ದಾನೆ. ಮಾಡ್ತೀರಾ? ಆಕಳು ಹೊಂಟಾಗ ಒಂಚೂರು ಕೈ ಮುಗಿರಿ ಅಂದರೆ ಹಿಂದೆ ಮುಂದೆ ನೋಡ್ತಾರೆ. ಮೊದಲು ನಾನು ನಮಸ್ಕಾರ ಮಾಡಿದ್ದು ಮತ್ತೆ ಯಾರಿಗೆ ಕಾಣಿಸಂಗಿಲ್ಲ, ಹೌದಲ್ಲ? ಮತ್ತೆ ಏನು ಹದಾಗ ಹೋಗೋ ದನಕ್ಕೆಲ್ಲ ನಮಸ್ಕಾರ ಮಾಡ್ತಾನಂದ್ರೆ ಏನು ತಿಳ್ಕೊತಾರೋ ಏನೋ, ಇವನಿಗೆ ಅಂಧಶ್ರದ್ಧ ಅದ ಏನು ತಿಳ್ಕೊತಾರೋ ಅಂತ ಗಾಬರಿ. ಯಾರೂ ಇಲ್ಲ ಅಂದರೆ ಪಟ್ಟನೆ ಕೈ ಮುಗಿದು ಹೋಗ್ತಾನೆ. ಮತ್ತೆ ಈ ಪರಿ ನಮ್ಮದು ಸ್ವತಃ ಜಗನ್ನಿಯಾಮಕನಾದ ದೇವರು ದನ ಕಾಯುವುದಕ್ಕೂ ಹಿಂದೆ ಮುಂದೆ ನೋಡಲಿಲ್ಲ. ಅದು ನನ್ನ ವೃತ್ತಿ, ನಾನು ಮಾಡಬೇಕು, ಅದು ನನ್ನ ಕರ್ತವ್ಯ, ನನ್ನ ಪರಂಪರೆ. ನಾನೀಗ ಅಲ್ಲಿ ಅವತಾರ ಮಾಡಿದ್ದೇನೆ, ಹಾಗೆ ಇರಬೇಕು. ಯಥಾಯುಗಂ ಯಥಾವಯ, ಆ ರೀತಿ ನಾನಿದ್ದರೆ ಜನರು ಹೀಗೆ ಇರಬೇಕು ಅಂತ ನಾಳೆ ಅರ್ಥ ಮಾಡಿಕೊಳ್ತಾರೆ. ನಾನೇ ಮಾಡದೇ ಇದ್ದರೆ ಅವರೇನು ಮಾಡ್ತಾರೆ? ಅವರವರು ಹಾಗೆ ಅವರವರ ಪರಂಪರೆಯಂತೆ ನಡೆದುಕೊಳ್ಳಬೇಕು ಅಂತ ದೇವರು ತೋರಿಸಿಕೊಡ್ತಾ ಇದ್ದಾನೆ. ವೇಣುನಾದವನ್ನು ಮಾಡ್ತಾ ಪಶುಗಳಿಗೆಲ್ಲ ಆನಂದ, ಗೋಪಾಲಕರಿಗೆಲ್ಲ ಉತ್ಸಾಹ ಕೃಷ್ಣನ ಆ ವೇಣುನಾದವನ್ನು ಕೇಳುವುದಕ್ಕೆ. ಆ ರೀತಿ ಗೋವುಗಳನ್ನು ಕಾಯ್ತಾ ಭಗವಂತ ಇದ್ದಾನೆ. ಆ ಪರಮಾತ್ಮ ಓಡಾಡಿದಂತಹ ಸ್ಥಳಗಳು, ಅವನು ಮುಟ್ಟಿದಂತಹ ವೃಕ್ಷಗಳು, ಅವನ ಸ್ಪರ್ಶವನ್ನು ಪಡೆದಂತಹ ಗೋವುಗಳು ಧನ್ಯವಾಗಿ ಹೋಗಿವೆ. ಹೀಗೆ ಭಗವಂತನ ಕ್ರೀಡೆ ನಡೀತಾ ಇದೆ. ಒಂದು ಸಲ ಪರಮಾತ್ಮ ಏನೆಲ್ಲ ಮಾಡ್ತಾ ಇದ್ದ ನೋಡಿ. ವಿತ್ತಂ ಬಂಧುರು ವಯಃಕರ್ಮ ವಿದ್ಯಾಚೈವತು ಪಂಚಮೀ ಏತಾನಿ ಅನ್ಯಸ್ಥಾನಾನಿ ಗರೀಯೋಹ್ಯುತ್ತರೋತ್ತರ. ಹಣ, ಬಂಧುಗಳು, ವಯಸ್ಸು, ದೊಡ್ಡ ದೊಡ್ಡ ಕೆಲಸಗಳು, ವಿದ್ಯೆ, ಮಾನ್ಯತೆಗೆ ಐದು ಕಾರಣಗಳು. ಹಣವಂತರಾಗಿರಬಹುದು, ಬಾಂಧವರಲ್ಲಿ ಶ್ರೇಷ್ಠರಾಗಿರಬಹುದು, ವಯಸ್ಸಿನಲ್ಲಿ ಹಿರಿಯರಾಗಿರಬಹುದು, ದೊಡ್ಡ ಕೆಲಸ ಮಾಡಿರಬಹುದು, ಒಳ್ಳೆಯ ಕೆಲಸ, ಇಲ್ಲ ವಿದ್ಯೆಯಲ್ಲಿ ಉತ್ತಮರಾಗಿರಬಹುದು. ಐದು ಕಾರಣಕ್ಕಾಗಿ ಪೂಜ್ಯತೆ ಇದೆ. ಅದರಲ್ಲಿ ಗರೀಯೋಹ್ಯುತ್ತರೋತ್ತರಂ, ವಿದ್ಯೆಗೆ ಎಲ್ಲದಕ್ಕಿಂತಲೂ ಹೆಚ್ಚಿನ ಪ್ರಾಶಸ್ತ್ಯ. ಹೀಗಿರುವಾಗ ಕೃಷ್ಣ ತೋರಿಸ್ತಾನೆ, ಅಣ್ಣ ಅಣ್ಣ ಅಂದರೆ ಬರೀ ಜಗಳಾಡೋದಕ್ಕಷ್ಟೇ ಅಣ್ಣ, ಆಸ್ತಿ ಪಾಸ್ತಿಗೆ ಜಗಳಾಡಲಿಕ್ಕಷ್ಟೇ ಅಣ್ಣ ಅಂತ ತಿಳ್ಕೊಂಡಿದ್ದಾರೆ. ಜ್ಯೇಷ್ಠಭ್ರಾತ ಪಿತೃಸಮಃ ಅಂತ ಬರೀ ತಾನು ಸ್ಮೃತಿಗಳಲ್ಲಿ ತಾನು ದೇವರು ಹೇಳಿ ಮುಗಿಸಲಿಲ್ಲ, ತಾನು ಮಾಡಿ ತೋರಿಸ್ತಾನೆ. ಕಾಲು ಒತ್ತಾನೆ ಬಲರಾಮ ದೇವರಿಗೆ, ಬಹಳ ಆಟಾಡಿ ಶ್ರಮ ಆಯ್ತೇನಪ್ಪ ಅಣ್ಣ, ಬಾ ಕೂಡು ಅಂತ ಕೂಡಿಸಿ ಕಾಲು ಒತ್ತಾನಂತೆ ದೇವರು. ಅಣ್ಣನ ಸೇವೆಯನ್ನು ತಮ್ಮ ಮಾಡಬೇಕು ಅಂತ ತೋರಿಸಿಕೊಡ್ತಾನೆ. ಪಾದ ಸಂವಾಹನಾದಿಭಿಹಿ ಪಾದ ಸಂವಾಹನಂ ಚಕ್ರು ಕೇಚಿತ್, ನಾನಾ ರೀತಿಯಿಂದ ಪರಮಾತ್ಮ ಅಣ್ಣನ ಸೇವೆಯನ್ನು ಮಾಡಿದ್ದಾನೆ. ಕೃಷ್ಣ ಬಲರಾಮರ ಸೇವೆಯನ್ನು ಇನ್ನುಳಿದ ಗೋಪಾಲಕರು ಮಾಡುತ್ತಾರೆ,
ಕೃಷ್ಣ ಸ್ವತಃ ತಾನು ಬಲರಾಮನ ಸೇವೆಯನ್ನು ಮಾಡ್ತಾನೆ. ಈ ರೀತಿ ಪ್ರಜೆಗಳು ಇರಬೇಕು ಅಂತ ಜಗತ್ತಿಗೆ ತಿಳಿಸಿಕೊಡ್ತಾ ಇದ್ದಾನೆ. ಒಂದು ಸಲ ಕೃಷ್ಣ ಪರಮಾತ್ಮ ಧೇನುಕಾಸುರ, ಕತ್ತೆಯ ವೇಷದಲ್ಲಿ ಇದ್ದಂತಹ ಒಬ್ಬ ಅಸುರ, ತಾಲಫಲಗಳು, ತಾಲ ಅನ್ನುವ ಒಂದು ಹಣ್ಣು, ಆ ತಾಲಫಲವನ್ನು ತಿನ್ನಬೇಕು ಅನ್ನುವ ಅಪೇಕ್ಷೆ ಇವರಿಗೆ. ಭಾರೀ ಸುಗಂಧ, ಒಳ್ಳೆ ವಾಸನೆಯ ಹಣ್ಣು, ಎಲ್ಲ ಗೋಪಾಲಕರಿಗೂ ಅದರ ಮೇಲೆ ಆಸೆ, ತಿನ್ನಬೇಕು ತಿನ್ನಬೇಕು ಅಂತ. ಆದರೆ ಅಲ್ಲಿ ಒಂದು ಕತ್ತೆಯ ರೂಪದಲ್ಲಿ ಒಬ್ಬ ಅಸುರ ಇದ್ದ, ಧೇನುಕಾಸುರ. ಈ ಮಹಾರಾಯ ಗಣಪತಿಯನ್ನು ಕುರಿತು ತಪಸ್ಸು ಮಾಡಿ ವರ ಪಡೆದವ, ಸಾಯಬಾರದು ಅಂತ. ನೋಡ್ರಿ ಏನಿದೆ, ಅಪ್ಪ, ಮಕ್ಕಳು, ಹೆಂಡತಿ ಎಲ್ಲರೂ ಇವರು ವರ ಕೊಡೋರೆ, ರುದ್ರ, ಪಾರ್ವತಿ, ಸ್ಕಂದ, ಗಣಪತಿ, ಇದೆಲ್ಲ ವರ ಕೊಡೋ ಫ್ಯಾಮಿಲಿನೇ ಇದು ಫುಲ್ಲು. ಗಣಪತಿಯ ವರ, ಮಹಾನುಭಾವ, ಸಕಲ ವಿಘ್ನಗಳ ಪರಿಹಾರ ಮಾಡುವ ದೇವತೆ, ಸರ್ವರಿಂದಲೂ ಪೂಜ್ಯ ಮಾನ್ಯ, ಅಂತಹ ಗಣಪತಿಯನ್ನು ಕುರಿತು ತಪಸ್ಸು ಮಾಡಿದ, ತಪಸ್ಸು ಮಾಡಿ ವರ ಪಡೆದ, ಕತ್ತೆಯ ವೇಷದಲ್ಲಿ ತಾನಿದ್ದು ಸುತ್ತಲೂ ಬಂದವರಿಗೆಲ್ಲ ಪೀಡೆ ಕೊಡಬೇಕು, ಅವರದೇ ಒಂದು ದೊಡ್ಡ ಗುಂಪು, ಒಬ್ಬ ದೈತ್ಯ ಅಲ್ಲ ಇವನು, ನೂರಾರು ಜನ, ಸಾವಿರಾರು ಜನ ಎಲ್ಲರೂ ಗಣಪತಿಯನ್ನು ಕುರಿತು ತಪಸ್ಸು ಮಾಡಿದ್ದಾರೆ, ಸಾಮೂಹಿಕವಾಗಿ ಸಾಮೂಹಿಕವಾಗಿ ವರ ಪಡೆದಿದ್ದಾರೆ. ಸಾಮೂಹಿಕ ಸತ್ಯನಾರಾಯಣ ಪೂಜೆ ಅಂತ ಮಾಡ್ತಾರಲ್ಲ ಹಾಗೆ, ಸಾಮೂಹಿಕ ಗಣಪತಿ ಪೂಜೆಯನ್ನು ಮಾಡಿ, ಗಣೇಶೋತ್ಸವ ಮಾಡಿ, ಗಣಪತಿಯನ್ನು ಪ್ರಸನ್ನ ಮಾಡಿಕೊಂಡು ಅವನಿಂದ ವರ ಪಡೆದು ಎಲ್ಲರೂ ಅವಧ್ಯರಾದವರು, ಒಬ್ಬರಲ್ಲ ಇಬ್ಬರಲ್ಲ, ಅವರೆಲ್ಲರೂ ಕೂಡ ಅಲ್ಲಿ ಯುದ್ಧಕ್ಕೆ ಬಂದರೆ ಕೃಷ್ಣ ಪರಮಾತ್ಮ ಬಲರಾಮ ಇಬ್ಬರೂ ಹಿಂದಿನ ಕಾಲಗಳನ್ನು ಹಿಡಿಯೋದು, ದರ ದರ ತಿರುಗಿಸೋದು, ಮೇಲೆ ಎಸೆಯೋದು, ಸುಲಭವಾಗಿ ಎಲ್ಲರನ್ನೂ ಸಂಹಾರ ಮಾಡಿ. ಬಲರಾಮದೇವರಲ್ಲಿಯೂ ಶ್ವೇತಕೇಶಾವೇಶ, ಸ್ವಯಂ ಶೇಷದೇವರ ಅವತಾರ, ಗಣಪತಿಗಿಂತಲೂ ಉತ್ತಮರು. ಪರಮಾತ್ಮನ ಆವೇಶ ಬೇರೆ, ಭಗವಂತನಂತೂ ಸರಿಯೇ. ಇಬ್ಬರೂ ಕೂಡ ಅವರೆಲ್ಲರನ್ನೂ ಸಂಹಾರ ಮಾಡಿ ಯಥೇಚ್ಛವಾಗಿ ತಾಲಫಲಗಳನ್ನು ಭೋಜನ ಮಾಡುವುದಕ್ಕೆ, ತಿನ್ನುವುದಕ್ಕೆ ಗೋಪಾಲಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡುವ ದೇವತೆ ಯಾರು? ಗಣಪತಿ. ಗಣಪತಿಯ ವರದಿಂದ ಅವಧ್ಯನಾದವನನ್ನು ಪರಮಾತ್ಮ ಸಂಹಾರ ಮಾಡುವ ಮೂಲಕ ಗಣಪತಿಗಿಂತಲೂ ಉತ್ತಮ ಅಂತ ತೋರಿಸಿಕೊಂಡ ಒಂದು. ಎರಡನೆಯದಾಗಿ, ಗಣಪತಿಗೆ ಈ ಸ್ಥಾನ ಮಾನ ಶಕ್ತಿ ಬಂದದ್ದು ತನ್ನಿಂದ, ಅವನೂ ತನ್ನ ಅಧೀನ, ತನ್ನನ್ನು ಮೀರುವುದಕ್ಕೆ ಸಾಧ್ಯ ಇಲ್ಲ ಅಂತ ತೋರಿಸಿಕೊಡ್ತಾನೆ. ಇವತ್ತು ನಮಗೇನೇ ವಿಘ್ನಗಳ ಪರಿಹಾರ ಆಗಬೇಕು ಗಣಪತಿಯ ಅನುಗ್ರಹದಿಂದ, ಸತ್ಯವಾದ ಮಾತು. ಆದರೆ ಬರೀ ಗಣಪತಿಯಲ್ಲ, ಗಣಪತಿಯಲ್ಲಿ ಅಂತರ್ಯಾಮಿಯಾದ ವಿಶ್ವಂಭರ ನಾಮಕನಾದ ಪರಮಾತ್ಮ ಇದ್ದಾನೆ, ವಾಯುದೇವರು, ಅಲ್ಲಿ ವಿಶ್ವಂಭರ, ಅವನೇ ನಮ್ಮ ವಿಘ್ನಗಳನ್ನು ಪರಿಹಾರ ಮಾಡು. ಆ ಗಣಪತಿಯೇ ತಾಲಫಲಗಳನ್ನು ತಿನ್ನುವುದಕ್ಕೆ ತಂದೊಡ್ಡಿದ ವಿಘ್ನಗಳ ರೂಪದಲ್ಲಿದ್ದರು ಇವರೆಲ್ಲ ದೈತ್ಯರು. ಈ ಎಲ್ಲ ದೈತ್ಯರನ್ನು ಪರಮಾತ್ಮ ಸಂಹಾರ ಮಾಡಿ ಯಥೇಚ್ಛವಾಗಿ ತಾಲಫಲಗಳನ್ನು ಭೋಜನೆ ಮಾಡಿ ಅಂತ ತನ್ನ ಗೋಪಾಲಕರಿಗೆ ಹೇಳಿದ. ಇದರ ಅರ್ಥ ಏನು ಅಂದರೆ, ಗಣಪತಿಯೇ ತಂದೊಡ್ಡಿದ ವಿಘ್ನವನ್ನೂ ಮೀರಿದ ಅಂದಮೇಲೆ ಇನ್ನು ಎಲ್ಲ ವಿಘ್ನಗಳ ಪರಿಹಾರ ಮಾಡುವ ಸಾಮರ್ಥ್ಯ ದೇವರಿಗೆ ಇದೆ ಅಂತನ್ನೋದು ಇದರಿಂದ ಸ್ಪಷ್ಟ ಆಯಿತು. ಗಣಪತಿಗೆ ವಿಘ್ನರಾಜ ಅಂತ ಯಾಕಂತಾರೆ? ರಾಜನಿಗೆ ಎರಡೂ ಕೆಲಸ, ಎರಡೂ ಸಾಮರ್ಥ್ಯ ಇದೆ. ಬೇಕು ಅಂದರೆ ತನ್ನ ಸೈನ್ಯವನ್ನು ಕಳಿಸ್ಬೋದು, ಬೇಡ ಅಂದರೆ ವಾಪಸ್ ಕರ್ಕೋಬೋದು. ಹೌದಾ ಅಲ್ವೋ? ಎರಡೂ ಸಾಮರ್ಥ್ಯ ಇದ್ದವರೇ ರಾಜರು. ಇಂಥಲ್ಲಿ ಹೋಗ್ರಿ ಅಂತ ಆರ್ಡರ್ ಹಾಕಿದರೆ ಹೋಗಬೇಕು, ವಾಪಸ್ ಬರ್ರಿ ಅಂದರೆ ಬರಬೇಕು. ಹಾಗೆ ನಮಗೆ ವಿಘ್ನ ಕೊಡೋದಕ್ಕೂ ಸಮರ್ಥ ಗಣಪತಿ. ನಾವು ಅವನು ಉಪಾಸನೆ ಮಾಡದೇ ಇದ್ದರೆ, ಉಪಾಸನೆ ಮಾಡಿ ಅವನ ಅನುಗ್ರಹ ಪಡೆದರೆ ವಿಘ್ನ ಪರಿಹಾರ ಮಾಡಲಿಕ್ಕೂ ಸಮರ್ಥ. ಹೀಗಾಗಿ ಈಗ ಗಣಪತಿ ಮಾಡಿದ್ದೇನು ಅಂದರೆ ವಿಘ್ನ ಕೊಟ್ಟ. ಯಾರೂ ಆ ವೃಕ್ಷಗಳ ಹತ್ತಿರ ಬಂದು ಹಣ್ಣು ತಿನ್ನಬಾರದು ಅನ್ನುವ ರೀತಿಯಲ್ಲಿ ಈ ಎಲ್ಲ ಅಸುರರಿಗೆ ಸಾಯದೇ ಇರುವಂತಹ ಒಂದು ಸಾಯಬಾರದು ಅನ್ನುವ ರೀತಿಯ ಒಂದು ವರವನ್ನು ಕೊಟ್ಟು ಅವರೆಲ್ಲರಿಗೂ ಬಲವನ್ನು ತುಂಬಿ ನೀವಿಲ್ಲೇ ಓಡಾಡ್ರಿ ಅಂತ ಹೇಳಿ ವಿಘ್ನವನ್ನು ತಂದು ಕೊಟ್ಟ ಗಣಪತಿ. ಆದರೆ ಅದನ್ನೂ ಕೂಡ ಪರಮಾತ್ಮ ಮೀರಿ ನಿಂತು ಗಣಪತಿಯೇ ನೇರವಾಗಿ ತಂದೊಡ್ಡಿದ ವಿಘ್ನಗಳನ್ನೇ ದಾಟಿ ನಿಂತ ಮೇಲೆ ಇನ್ನುಳಿದ ವಿಘ್ನಗಳನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಭಗವಂತನಿಗೆ ಇದೆ ಅಂತ ಏನು ಹೇಳಬೇಕು? ಗಣಪತಿಗೆ ಆನೆಯ ಮುಖ ಬಂದದ್ದು ವಿಶ್ವನಾಮಕ ಪರಮಾತ್ಮನ ಉಪಾಸನೆಯನ್ನು ಮಾಡಿದ್ರಿಂದ. ನಮ್ಮೆಲ್ಲರ ಬಲಗಣ್ಣಿನಲ್ಲಿ ವಿಶ್ವ ಅಂತ ಪರಮಾತ್ಮ ಇದ್ದಾನೆ, ಅವನೇ ನಮಗೆ ಎಚ್ಚರದ ಅವಸ್ಥೆಯನ್ನು ಪ್ರಚೋದನೆ ಮಾಡುವ ಆ ಪರಮಾತ್ಮನ ಮುಖ ಆನೆಯ ಮುಖ. ಅದನ್ನು ಉಪಾಸನೆ ಮಾಡಿದ್ದಕ್ಕೆ ಗಣಪತಿಗೂ ಆನೆಯ ಮುಖ ಬಂತು. ಹಾಗಾದರೆ ಪರಮಾತ್ಮನ ಅನುಗ್ರಹದಿಂದಲೇ ಅವನ ಉಪಾಸನೆಯನ್ನು ಮಾಡಿ
ಈ ವಿಧವಾದ ಆನೆಯ ಮುಖವನ್ನೂ ಪಡೆದು ವಿಘ್ನಗಳ ಪರಿಹಾರ ಮಾಡುವ ಶಕ್ತಿಯನ್ನು ಪಡೆದಂತಹ ಗಣಪತಿ, ಅಂತಹ ಗಣಪತಿ ತಂದೊಡ್ಡಿದ ವಿಘ್ನಗಳನ್ನು ಮೀರಿ ದೇವರು ತನ್ನ ಸರ್ವೋತ್ತಮತ್ವವನ್ನು ತೋರಿಸಿದ್ದಾನೆ. ನಮಗೇನೇ ವಿಘ್ನಗಳು ಬಂದರೂ ದೇವರ ಗಣಪತ್ಯಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ ವಿಶ್ವಂಭರನ ಸ್ಮರಣೆಯನ್ನು ಮಾಡಿ ವಿಘ್ನಗಳ ಪರಿಹಾರ ಮಾಡಿಕೊಳ್ಳಬೇಕು ಅಂತ ಸೂಚನೆ ಮಾಡಿದ್ದಾನೆ. ದೇವತೆಗಳು ಅಮೃತ ಮಥನ ಮಾಡುವ ಸಂದರ್ಭದಲ್ಲಿ ಅದೆಲ್ಲ ಮುಳುಗಲಿಕ್ಕತ್ತು ಮಂದರ ಪರ್ವತ ಒಳಗೆ. ಯಾಕೆ ಹಿಂಗಾಗಲಿಕ್ಕತ್ತು? ಸ್ವತಃ ದೇವತೆಗಳು ಕೂತು ಮಾಡೋ ಕೆಲಸಕ್ಕೂ ವಿಘ್ನ ಬರ್ತದೆ ಅಂದರೆ ಏನು? ಇದು ವಿಘ್ನೇಶ ಗತಿಂಬಿ ಲೋಕ್ಯ ಅಂತಾರೆ ಅಷ್ಟಮ ಸ್ಕಂದದಲ್ಲಿ. ಗಣಪತಿ ಪೂಜಾ ಮಾಡದೆ ಇವರು ಅಮೃತ ಮಥನ ಶುರು ಮಾಡಿದ್ದಕ್ಕೆ ಹಿಂಗಾಗಿತ್ತು. ಅದಕ್ಕೆ ಸ್ವಯಂ ವಿಶ್ವಂಭರ ನಾಮಕನಾದ ಭಗವಂತನೇ ಅಜಿತ ರೂಪದಲ್ಲಿ ಬಂದು, ಕೂರ್ಮ ರೂಪದಲ್ಲಿ ಬಂದು ಮುಂದೆ ಅದನ್ನು ಹಿಡದ. ಉಪರ್ಯಥಶ್ಚಾತ್ಮನಿ ನೇತ್ರಗೋತ್ರಯೋ, ಆ ವಿಷಯ ಬೇರೆ. ಅಂತೂ ಗಣಪತಿಯ ಪೂಜೆಯನ್ನು ಮಾಡಲೇಬೇಕು ಅಂತನ್ನೋದನ್ನು ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ರೀತಿ ಪರಮಾತ್ಮ ತನ್ನ ಮಹಿಮೆಯನ್ನು ಆ ಧೇನುಕಾಸುರನ ಸಂಹಾರ ಮಾಡುವ ಮೂಲಕವಾಗಿಯೂ ಕೂಡ ಜಗತ್ತಿಗೆ ತಿಳಿಸಿದ್ದಾನೆ. ಇನ್ನೂ ಅನೇಕ ಮಹಿಮೆಗಳನ್ನು ಪರಮಾತ್ಮ ತನ್ನ ದಿವ್ಯವಾದ ಅಚಿಂತ್ಯವಾದ ಅದ್ಭುತವಾದ ಶಕ್ತಿಯಿಂದ ತೋರಿಸ್ತಾನೆ. ಈ ರೀತಿ ನಾನು ಎಲ್ಲರನ್ನೂ ರಕ್ಷಣೆ ಮಾಡುತ್ತೇನೆ ಅಂತನ್ನುವ ಭರವಸೆಯನ್ನು ದೇವರು ಕೊಡ್ತಾ ಇದ್ದಾನೆ. ಗೋಪಾಲಕರನ್ನು ರಕ್ಷಣೆ ಮಾಡಿದ ದೇವರು ಅಂದರೆ ಕೇವಲ ಗೋಪಾಲಕರನ್ನಷ್ಟೇ ಅವತ್ತು ರಕ್ಷಣೆ ಮಾಡಿದ ಅಂತ ತಿಳಿಯಬಾರದು. ಗೋಪಾಲಕರು ಯಾರೋ ಅವರೆಲ್ಲರನ್ನೂ ಎಂದಾದರೂ ರಕ್ಷಣೆ ಮಾಡ್ತೇನೆ. ಇವತ್ತಿಗೂ ಪ್ರಾಮಾಣಿಕವಾಗಿ ಗೋಸೇವೆಯನ್ನು ಮಾಡಿದರೆ ಕೃಷ್ಣನ ರಕ್ಷಣೆ ನಮಗಿದೆ, ಗೋಹತ್ಯೆಯನ್ನು ಮಾಡಿದರೆ ಕೃಷ್ಣನ ಶಾಪವೂ ನಮಗಿದೆ. ಗೋವುಗಳು ಅಂದರೆ ಆಕಳು ಹೇಗೋ ಹಾಗೆ ಮಾತುಗಳು ಅಂತೂ ಅರ್ಥ ಇದೆ. ವೇದಗಳು, ಉಪನಿಷತ್ತುಗಳು, ಮಹಾಭಾರತ, ಭಾಗವತ, ರಾಮಾಯಣಾದಿ ಸತ್ಶಾಸ್ತ್ರಗಳು, ಅವುಗಳನ್ನು ಪಾಲನೆ ಮಾಡಿದರೆ, ಅವುಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಅವುಗಳಲ್ಲಿ ಹೇಳಿದಂತೆ ವರ್ತಿಸಿದರೆ, ನನ್ನ ಮಾತನ್ನು ಪಾಲಿಸಬೇಕು ಅಂದರೆ ಏನು, ಪಾಲಿಸೋದು ಅಂದರೆ ಏನು, ಪಾಲನೆ ಅಂದರೆ ರಕ್ಷಣೆ, ರಕ್ಷಣೆ ಅಂದರೆ ಒಂದು ರೆಕಾರ್ಡ್ ಮಾಡಿ ಐಪಾಡಿನೊಳಗೆ ಇಟ್ಕೊಂಡ್ಬಿಡು. ರಕ್ಷಣೆ ಮಾಡಿದ್ದೇವೆ ನೋಡಿ, ನಿಮ್ಮ ಮಾತನ್ನು ಪಾಲಿಸಿದ್ದೇವೆ ಇದರಲ್ಲಿ. ಅದಲ್ಲ ಪಾಲನೆ ಅಂದರೆ ಹೇಳಿದಂತೆ ಅನುಷ್ಠಾನ ಮಾಡೋದು. ಹೇಳಿದಂತೆ ಅನುಷ್ಠಾನ ಮಾಡುವುದ ಪಾಲನೆಯೇ ಹೊರತು ರೆಕಾರ್ಡ್ ಮಾಡಿಟ್ಟು ಅದನ್ನು ಒಂದು ಕಡೆಗೆ ಸುರಕ್ಷಿತವಾಗಿ ಇಟ್ಟಿದ್ದೇವೆ ಅಂದರೆ ಅಲ್ಲ, ಐಪಾಡಿಗೆ ಮೋಕ್ಷ ಆಗ್ತದಷ್ಟೇ. ಹಾಗಾದರೆ ಅದನ್ನು ಕೇಳಿ ಅದರಂತೆ ನಾವು ವರ್ತಿಸಬೇಕು, ಆಗ ಗೋ ಪಾಲಕರಾಗ್ತೇವೆ. ಗೋ ಶಾಸ್ತ್ರದ ವಚನಗಳು, ಅವುಗಳನ್ನು ಪಾಲಿಸಬೇಕು, ಅಲ್ಲಿ ಹೇಳಿದಂತೆ ಜೀವನದಲ್ಲಿ ನಾವು ವರ್ತಿಸಬೇಕು, ನಾವು ಗೋ ಪಾಲಕರಾಗ್ತೇವೆ. ಗೋಸೇವೆ ಮಾಡಬೇಕು ಒಂದು, ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು ಎರಡು, ಶಾಸ್ತ್ರದಲ್ಲಿ ಅಧ್ಯಯನ ಮಾಡಿದ ರೀತಿಯಲ್ಲಿ ತನ್ನ ಜೀವನವನ್ನು ನಡೆಸಬೇಕು ಇದು ಮೂರು. ಈ ರೀತಿಯಾಗಿ ನಾವು ಗೋಪಾಲಕರಾದರೆ ಆಗ ಭಗವಂತ ಅವಶ್ಯವಾಗಿ ಇವತ್ತಿಗೂ ನಮಗೆ ಬಂದ ಎಲ್ಲ ಆಪತ್ತುಗಳನ್ನು ಪರಿಹರಿಸಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಎಂಬುದಾಗಿ ಶ್ರೀಮದ್ಭಾಗವತ ಈ ಮೂಲಕವಾಗಿ ನಮಗೆ ಸಂದೇಶವನ್ನು ನೀಡುತ್ತಾ ಇದೆ. ಶ್ರೀಕೃಷ್ಣಾರ್ಪಣಮಸ್ತು.